नारायणं नमस्कृत्य नरं चैव नरोत्तमं देवीं सरस्वतीं व्यासं ततो हृदयमुदीरये विजानताम् अवित्तस्य मध्वस्य जगति पूर्वाचार्य महिष्ठानामियं प्रणतिमालिका मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् अजरजरयितर्जन्म मृत्यामयानां गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीं आशुदेवा पूर्णज्ञानाय विद्महे पूर्णानन्दाय धीमहि तन्नो व्यास प्रचोदयात्। दुःशासनस्य च गृहं दुर्योधनगृहाद्वरं तदद्य क्रियतां क्षिप्रं सुसंमृष्टमलङ्कृतम्। दुःशासनन मने ದುರ್ಯೋಧನನ ಮನೆಗಿಂತ ಚಂದ ಇದೆ. ಸುಸಂಮೃಷ್ಟಂ, ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಸಿ ಅಲಂಕಾರಗೊಳಿಸಿ ಅದಕ್ಕೆ ಸಿಂಗಾರ ಮಾಡಿ ಕೃಷ್ಣನಿಗೆ ಅದನ್ನು ಕೊಡಿ, ಸಂತೋಷ ಆದೀತು. ಏತದ್ಧಿ ರುಚಿರಾಕಾರೈ ಪ್ರಾಸಾದೈರುಪಶೋಭಿತಂ ಶಿವಂಚ ರಮಣೀಯಂಚ ಸರ್ವತ್ರ ಸುಮನೋರಮಂ ಸರ್ವಮಸ್ಮಿನ್ ಗೃಹೇ ರತ್ನಂ ಮಮ ದುರ್ಯೋಧನಸ್ಯ ಚ ಯದ್ಯದರ್ಹತಿ ವಾರ್ಷ್ಣೇಯ ತತ್ತದ್ದೇಯಂ ಅಸಂಶಯಂ. ದುರ್ಯೋಧನನ ಮನೆಯಲ್ಲಿ ಏನೇನೆಲ್ಲ ವಸ್ತುಗಳಿದೆ, ನಮ್ಮ ಮನೆಯಲ್ಲಿ ಏನೇನೆಲ್ಲ ಚಂದದ ವಸ್ತುಗಳು ಅಂತ ಇದೆ, ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ದುಶ್ಯಾಸನನ ಮನೆಯಲ್ಲಿ ಇಡ್ರಿ, ಕೃಷ್ಣನಿಗೆ ಸಂತೋಷ ಆಗಲಿ. ವಿದುರಃ ರಾಜನ್ ಬಹುಮತಶ್ಚಾಸಿ ತ್ರೈಲೋಕ್ಯಸ್ಯಾಪಿ ಸತ್ತಮಃ ಸಂಭಾವಿತಸ್ಯ ಲೋಕಸ್ಯ ಸಮ್ಮತಶ್ಚಾಸಿ ಭಾರತ. ಆಗ ವಿದುರ ನುಡಿದ, ಧೃತರಾಷ್ಟ್ರ ರಾಜನ್ ಬಹುಮತಶ್ಚಾಸಿ, ನಿನ್ನ ಬಗೆಗೆ ಎಲ್ಲ ಜ್ಞಾನಿಗಳಿಗೂ ಕೂಡ ಪ್ರೀತಿ ಇದೆ. ಬಹುಮತಶ್ಚಾಸಿ ತ್ರೈಲೋಕ್ಯಸ್ಯ, ಮೂರು ಲೋಕದವರು ಕೂಡ ನಿನ್ನನ್ನು ಮೆಚ್ಚಿಕೊಂಡಿದ್ದಾರೆ. ಸತ್ತಮಃ, ನೀನು ಅಗ್ರಗಣ್ಯ. ಸಂಭಾವಿತಶ್ಚ ಲೋಕಸ್ಯ, ಎಲ್ಲ ಜನರು ನಿನ್ನನ್ನು ಗೌರವಿಸುತ್ತಾರೆ. ಸಮ್ಮತಶ್ಚಾಸಿ, ಅವರೆಲ್ಲರೂ ನಿನ್ನನ್ನು ಒಪ್ಪಿಕೊಂಡಿದ್ದಾರೆ. ಯತ್ವಮೇವಂ ಗತೆ ಬ್ರೂಯ ಪಶ್ಚಿಮೇ ವಯಸಿ ಸ್ಥಿತಃ ಶಾಸ್ತ್ರಾದ್ವಾ ಸುಪ್ರತರ್ಕಾದ್ವಾ ಸುಸ್ಥಿರಸ್ಥ ವಿರೋಹ್ಯಸಿ ಲೇಖಾಶ್ಮಾ ನೀವ ಸುಭಾಸೂರ್ಯೇ ಮಹೋರ್ಮಿರಿವಸಾಗರೇ ಧರ್ಮಸ್ತ್ವಯಿ ಮಹಾರಾಜ ಇತಿ ವ್ಯವಸಿತಃ ಪ್ರಜಾಃ. ನೀನೀಗ ಪಶ್ಚಿಮೇ ವಯಸ್ಸಿ ಸ್ಥಿತ, ಕಡೆಯ ವಯಸ್ಸಿನಲ್ಲಿ ಇದ್ದೀಯ, ಕಡೆಗಾಲದಲ್ಲಿ ಇದ್ದೀಯ, ನೀನೇನು ಕಡಿಮೆ ಹಿರಿಯ ಏನಲ್ಲ. ಅದರಿಂದಾಗಿ ಶಾಸ್ತ್ರದಿಂದ ನೀನು ಎಲ್ಲರಿಗೂ ಸಮ್ಮತ, ನಿನಗೆ ಶಾಸ್ತ್ರ ಗೊತ್ತಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಸುಪ್ರತರ್ಕಾದ್ವ, ಸಖತ್ ಲಾಜಿಕಲ್ ಆಗಿ ನೀನು ಮಾತನಾಡ್ತೀಯ. ಸುಸ್ಥಿರ, ಯಾವುದೇ ಒಂದು ಒಳ್ಳೆಯ ಪ್ರಿನ್ಸಿಪಲ್ಸ್ ಅಂತ ಏನಿದೆ ಅದರಲ್ಲಿ ನೀನು ನೆಲೆಗೊಂಡಿದ್ದೀಯ. ಸ್ಥವಿರ ಅಸಿ, ವಯಸ್ಸಾಗಿದೆ ನಿನಗೆ. ಲೇಖ ಅಶ್ಮನೀವ, ಕಲ್ಲಿನಲ್ಲಿ ಚಂದದ ಕಲ್ಲಿನಲ್ಲಿ ಕಾಂತಿಯ ಹಾಗೆ, ಸೂರ್ಯೇ ಭಾಹ ಸೂರ್ಯನಲ್ಲಿ ಬೆಳಕಿನ ಹಾಗೆ, ಕಡಲಿನಲ್ಲಿ ಅಲೆಯ ಹಾಗೆ ಧರ್ಮ ನಿನ್ನಲ್ಲಿ ನೆಲೆಗೊಂಡಿದೆ. ಕಲ್ಲಿನಲ್ಲಿ ವಜ್ರದ ಹಾಗೆ, ಕಲ್ಲು ಸ್ವಲ್ಪ ಕುಟ್ಟಿ ವಜ್ರ ತೆಗಿಬೇಕು, ಅದರಿಂದಾಗಿ ನಿನ್ನಲ್ಲಿ ಧರ್ಮ ಉಂಟು, ತೆಗೆಯೋದು ಕಷ್ಟ ಅಂತ ಧ್ವನಿ. ಲೇಖಾಶ್ಮನೀವ ಭಾಹ ಸೂರ್ಯ, ಸೂರ್ಯನಲ್ಲಿ ಭಾಹ ಕಾಂತಿಯ ಹಾಗೆ, ಮಹೋರ್ಮಿರಿವ ಸಾಗರೆ ಕಡಲಿನಲ್ಲಿ ಅಲೆಯ ಹಾಗೆ ನಿನ್ನಲ್ಲಿ ಧರ್ಮ ಇದೆ ಅಂತ ಪ್ರಜಾ ವ್ಯವಸ್ಥಿತಾ ಜನ ಅಂದುಕೊಂಡಿದ್ದಾರೆ. ಎಲ್ಲ ಜನರ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇರೋದು. ಸದೈವ ಭಾವಿತೋ ಲೋಕೋ
ಗುಣೋ ಘೈಸ್ತವ ಪಾರ್ಥಿವ ಗುಣಾನಾಂ ರಕ್ಷಣೆ ನಿತ್ಯಂ ಪ್ರಯತಸ್ವ ಸಬಾಂಧವಃ. ರಾಜ ಅಂತ ಹೇಳಿದ ಕೂಡಲೇ ಪ್ರಜೆಗಳೆಲ್ಲ ಗುಣಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಪ್ರಜೆಗಳನ್ನು ಜೋರು ಮಾಡಿ ಕೇಳಲಿಕ್ಕಾಗಲ್ಲ. ಏನಿದು ನೀವು ಏನು ಅವರಲ್ಲಿ ಗುಣ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಅಂತ ಕೇಳಲಿಕ್ಕಾಗಲ್ಲ. ನಮ್ಮನ್ನು ಆಳುವವ ಅಂದರೆ ಅವನಲ್ಲಿ ಗುಣಗಳು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ತಪ್ಪು ಅಂತಲೂ ಹೇಳಲಿಕ್ಕಾಗಲ್ಲ, ತಪ್ಪಲ್ಲ ಅಂತಲೂ ಹೇಳಲಿಕ್ಕಾಗಲ್ಲ. ನಮ್ಮ ರಾಜ ಮಾತ್ರ ಸರಿಯಾಗಿರಬೇಕು, ನಾವು ಹೇಗೆ ಬೇಕಾದರೂ ಇರ್ತೇವೆ ಎನ್ನುವ ಅಮೇರಿಕನ್ ಪ್ರಜೆ ಅವ್ರ ತರಹನೂ ಇರಲಿಕ್ಕಾಗಲ್ಲ. ಈಗ ಭಾರತೀಯರು ಅದನ್ನೇ, ನಾವು ನೆಟ್ಟಿಗಿರ್ತೇವೋ ಇಲ್ಲೋ, ಯಾರು ವೈದಿಕರು ಅಂತಿರ್ತಾರೋ ಅವ್ರು ನೆಟ್ಟಿಗಿರಬೇಕು, ಯಾರು ರಾಜಕಾರಣಿಗಳು ಅವ್ರು ನೆಟ್ಟಿಗಿರಬೇಕು, ನಾವು ಹಾಗೆ ಬಯಸುವುದು. ರಾಜಕಾರಣಿಗಳು ನೆಟ್ಟಿಗಿರಬೇಕು, ನಾವು ನೆಟ್ಟಿಗಿರ್ತೀವ ಇಲ್ವಾ ಕೇಳಲಿಕ್ಕಿಲ್ಲ. ಅಥವಾ ವೈದಿಕರು ಅಂತ ಯಾರನ್ನ ಅವ್ರು ಕ್ಲೇಮ್ ಮಾಡ್ಕೊಂಡಿರ್ತಾರೆ ಅವ್ರು ನೆಟ್ಟಿಗಿರಬೇಕು, ನಾವು ನೆಟ್ಟಿಗಿಲ್ಲದೆ ಹೋದರೂ ಪರವಾಗಿಲ್ಲ ಅಂತ. ಅದು ಸಹಜವಾದ ಮೆಂಟಾಲಿಟಿ ಜನರದ್ದು. ಗುಣಾನಾಂ ರಕ್ಷಣೆ ನಿತ್ಯಂ, ಆದರೆ ನೀವು ಗುಣವನ್ನು ಎಕ್ಸ್ಪೆಕ್ಟ್ ಮಾಡಿದ ಕೂಡಲೇ ನಾನು ಹಾಗಿರಬೇಕು ಅಂತ ಇಲ್ಲ ಅಂತಲೂ ಹೇಳಲಿಕ್ಕೆ ಆಗಲ್ಲ. ರಾಜನಾದವ ಪ್ರಜೆಗಳು ನಿರೀಕ್ಷಿಸಿದ ಗುಣಗಳು ನಾನು ಅದನ್ನು ಹೊಂದಿರಬೇಕು ಅಂತ ಒಬ್ಬ ರಾಜ ಅಂದ್ಕೊಳ್ಬೇಕಾಗತ್ತೆ. ಪ್ರಜೆಗಳು ನಿರೀಕ್ಷೆ ಮಾಡಿದ ಗುಣಗಳು ನನ್ನಲ್ಲಿ ಇರಬೇಕು ಅಂತ ನೀನು ಪ್ರಯತ್ನ ಪಡಬೇಕು. ಗುಣಾನಾಂ ರಕ್ಷಣೆ ನಿತ್ಯಂ ಪ್ರಯತಸ್ವ ಆರ್ಜವಂ ಪ್ರತಿಪದ್ಯಸ್ವ ಮಾ ಬಾಲ್ಯಾದ್ ಬಹುಧಾ ನಶೀಹಿ ರಾಜನ್ ಪುತ್ರಾಂಶ್ಚ ಪೌತ್ರಾಂಶ್ಚ ಸುಹೃದಶ್ಚೈವ ಸುಪ್ರಿಯಾನ್ ಯತ್ವಂ ಜಿತ್ಸಸಿ ಕೃಷ್ಣಾಯ ರಾಜನ್ನಥಿತಯೇ ಬಹೂ. ಆರ್ಜವಂ ಪ್ರತಿಪದ್ಯಸ್ವ, ನಿನ್ನ ಯೋಚನೆಯಲ್ಲಿ ನಿನ್ನ ನಡೆಯಲ್ಲಿ ನೇರವಾದ ಯೋಚನೆ ಇರಲಿ, ನೇರತನ ಇರಲಿ. ಆರ್ಜವಂ ಪ್ರತಿಪದ್ಯಸ್ವ ಬಾಲ್ಯಾತ್, ತೀರ ಬಾಲಿಶವಾಗಿ ಯೋಚನೆ ಮಾಡಬೇಡ. ಮಾ ನಶೀಹಿ, ನಾಶ ಹೊಂದಬೇಡ. ಓ ರಾಜನೇ, ನಿನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ನಿನ್ನನ್ನು ಪ್ರೀತಿಸುವ ಸಹೃದಯರನ್ನು ಅತ್ಯಂತ ಪ್ರಿಯರನ್ನು ನೀನು ಕಳ್ಕೋಬೇಡ. ನೀನು ಏನು ಅಂದುಕೊಳ್ತಾ ಇದ್ದಿ, ಕೃಷ್ಣನಿಗೆ ಎಲ್ಲವನ್ನು ಕೊಡಬೇಕು ಅಂತ ಅಂದುಕೊಳ್ತಾ ಇದ್ದಿ. ಯತ್ವಂ ದಿತ್ಸಸಿ ಕೃಷ್ಣಾಯ ರಾಜನ್ ಅಥಿತಯೇ ಬಹು, ಏನೋ ಕೊಡಬೇಕು ಅಂತ ಬಯಸ್ತಾ ಇದ್ದೀಯ ಕೃಷ್ಣನಿಗೆ, ಅದು ಕೊಡಬೇಕು ಇದು ಕೊಡಬೇಕು ಅಂತ. ಆದರೆ ಒಂದು ನೆನಪಿಟ್ಟುಕೋ, ಏತದನ್ಯಚ್ಚದಾಶಾರ್ಹ ಪೃಥಿವೀಮಪಿ ಚಾರ್ಹತಿ, ನೀನು ಕೊಡ್ತಾ ಇರೋದಷ್ಟೇ ಅಲ್ಲ, ಇನ್ನೂ ಏನೇನಿದೆ ಅದು ಯಾವುದೂ ಕೂಡ ಕೃಷ್ಣನಿಗೆ ಸಾಕಾಗೋದಿಲ್ಲ, ಇಡೀ ಭೂಮಿಯನ್ನು ಕೊಟ್ಟರೂ ಕಡಿಮೆಯೇ. ನತ್ವಂ ತಂ ಧರ್ಮಮುದ್ದಿಶ್ಯ ತಸ್ಯ ವಾಕ್ ಪ್ರಿಯ ಕಾರಣಾತ್ ಏತದ್ದಿತ್ಸಸಿ ಕೃಷ್ಣಾಯ ಸತ್ಯೇನಾತ್ಮಾನಮಾಲಭೆ. ಇದು ಹೊರಗಡೆ ಇರುವ ಸಿನಾರಿಯೋ. ನೀನೇನು ಕೊಡಬೇಕು ಅಂತ ಇದ್ದೀ, ಏನು ಲಿಸ್ಟೆಲ್ಲ ಹಾಕ್ತಾ ಇದ್ದೀ, ಇದನ್ನು ಕೊಡುವ ಉದ್ದೇಶ ಮಾತ್ರ ಸರಿಯಲ್ಲ ಅಂತ ಸತ್ಯೇನ ಆತ್ಮಾನಮಾಲಭೆ. ನನ್ನ ಆಣೆಯಾಗಿ ಹೇಳ್ತೇನೆ, ನನಗೆ ಗೊತ್ತಿದೆ ನೀನು ಕೊಡುವ ಉದ್ದೇಶ ಸರಿಯಿಲ್ಲ. ಯಾಕೆ ಕೊಡ್ತಾ ಇದ್ದಿ? ಅವನನ್ನು ನನ್ನ ವಶರಾಗಿ ಮಾಡ್ಕೊಳ್ಬೇಕು ಅಂತ ನಿನಗೆ ತಲೆನಲ್ಲಿ, ವಶನಾಗಿ ಮಾಡ್ಕೊಂಡ್ಬಿಡ್ಬೇಕು, ನನ್ನ ವಶನಾಗಿ ಮಾಡಿಕೊಂಡು ಸಂಧಾನದಲ್ಲಿ ನಮ್ಮ ಪರವಾಗಿ ಮಾತನಾಡಿ ಹೋಗಿ ಪಾಂಡವರಿಗೆ ಮುಖಭಂಗ ಮಾಡಬೇಕು ಅಂತ ನಿನ್ನ ಉದ್ದೇಶ. ಸತ್ಯ ಧರ್ಮ ಅದು ಬೇರೆ ವಿಚಾರ. ನಾನು ಮಾಡುವ ಸತ್ಕಾರದಿಂದ ಕೃಷ್ಣ ನನ್ನ ವಶನಾಗಿ ಪಾಂಡವರಿಗೆ ಹೋಗಿ ಅವ್ರು ಹೇಳ್ತಾ ಇರೋದು ಕರೆಕ್ಟು, ರಾಜ್ಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಕಾಡಿಗೆ ಹೋಗಿಬಿಡಿ ಅಂತ ಹೇಳಬೇಕು. ಆ ತರಹ ಮಾಡಬೇಕು ಅಂತ ಈ ಸತ್ಕಾರಗಳನ್ನೆಲ್ಲ ಕೊಡ್ತಾ ಇದ್ದಿ. ಇದೇ ಉದ್ದೇಶ ಸತ್ಯೇನ ಆತ್ಮಾನಮಾಲಭೆ. ನನ್ನ ಆಣೆಯಾಗಿ ಹೇಳ್ತೇನೆ, ಇದೇ ನಿನ್ನ ಉದ್ದೇಶ. ಮಾಯೈಷಾ ಸತ್ಯಮೇ ವೈತತ್ ಛದ್ಮೈತತ್ ಭೂರಿ ದಕ್ಷಿಣ ಜಾನಾಮಿತೇ ಮತಂ ರಾಜನ್ ಗೂಢಂ ಬಾಹ್ಯೇನ ಕರ್ಮಣ
ಮಾಯೈಷ ಸತ್ಯಂ, ಇದೇ ಸತ್ಯ, ಇದು ನಿನ್ನ ವಂಚನೆ. ಛದ್ಮ ಏತತ್, ಕಣ್ಕಟ್ಟು ಮಾಡುವ ಕಲೆ. ಜಾನಾಮಿತೆ ಮತಂ ರಾಜನ್ ಗೂಢಂ ಬಾಹ್ಯೇನ ಕರ್ಮಣ, ಹೊರಗಡೆಯ ಕೆಲಸಗಳು ಮತ್ತೆ ನಿನ್ನ ಆ ಕೆಲಸಗಳ ಒಳಗಡೆ ಇರತಕ್ಕಂತಹ ಪ್ರಜ್ಞೆ, ಇದೆರಡು ನನಗೆ ಗೊತ್ತಿದೆ. ಹೊರಗಡೆ ಕ್ರಿಯೆಗಳು ಓಹ್ ಚೆನ್ನಾಗಿದೆ ಅಂತ ತೋರುತ್ತೆ, ಆದರೆ ಒಳಗಡೆ ಕ್ರಿಯೆಯನ್ನು ವಿಚಾರ ಮಾಡಿದಾಗ ಅದರ ಬಣ್ಣ ಬಯಲಾಗತ್ತೆ. ಜನರಿಗೆ ಗೊತ್ತಿಲ್ಲದೆ ಇರಬಹುದು, ನಮಗೆ ಗೊತ್ತಾಗತ್ತೆ ಅಂತ ವಿದುರ ಹೇಳ್ತಾನೆ. ಇವತ್ತಿಗೂ ಅದು ಹಾಗೆ ನಡೀತಾ ಇದೆ. ಸ್ವಾತಂತ್ರ್ಯದ ಸಂಕೇತವಾಗಿ ಪಾರಿವಾಳ ಹಾರಿಬಿಡಬೇಕು ಅಂತ ಮೊದಲು ಬಂಧಿಸ್ಬರ್ತಾನೆ. ನೋಡಿ, ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ನಡೆಸ್ತಾ ಇದ್ದಾರೆ. ಎಷ್ಟು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ರಾಜಕಾರಣಿಗಳು ಮುಚ್ಚಲಿಕ್ಕೆ ಬರಬೇಕು, ತೆಗಿಲಿಕ್ಕಲ್ಲ. ಒಂದು ದೇಶದಲ್ಲಿ, ಒಂದು ರಾಜ್ಯದಲ್ಲಿ ಹಾಸ್ಪಿಟಲ್ಗಳು ಜಾಸ್ತಿ ಆಗ್ತಾ ಇದೆ ಅಂದರೆ ಮಾನಸಿಕ ಆರೋಗ್ಯಗಳ, ದೈಹಿಕ ಆರೋಗ್ಯದ ಸಮಸ್ಯೆ ಇದೆ. ಅದಕ್ಕೆ ಸ್ವಾಮಿಗಳು ಅಥವಾ ರಾಜಕಾರಣಿಗಳು, ನಾನು ಆ ಹಾಸ್ಪಿಟಲ್ನ ಮುಚ್ಚಲಿಕ್ಕೆ ಬರ್ತೇನೆ ಅಂತ ಹೇಳಲಿಕ್ಕಾಗದಷ್ಟು ಇವತ್ತು ಮುಂದುವರೆದು ಹೋಗಿದ್ದಾರೆ. ಅವ್ರಿಗೆ ಪಾಪ ಗೊತ್ತಿರುತ್ತೆ, ನಾವು ತೆಗಿತಾ ಇರೋದು, ನಾವು ಉದ್ಘಾಟನೆ ಮಾಡ್ತಾ ಇರೋದು ಒಳ್ಳೇದೇನಲ್ಲ ಅಂತ ಗೊತ್ತಿರುತ್ತೆ, ಎಷ್ಟೋ ಜನರು ಗೊತ್ತಿರುತ್ತೆ. ಆದರೆ ಏನು ಮಾಡಲಿಕ್ಕಾಗತ್ತೆ? ಉದ್ಘಾಟನೆಗೆ ಬರಬೇಕು ಅಂದರೆ ಹೋಗಿ ಉದ್ಘಾಟನೆ ಮಾಡಬೇಕಾಗತ್ತೆ. ನಿಜವಾಗಿಯೂ ಜನರು ಪ್ರಜ್ಞಾವಂತರಾಗಿದ್ದರೆ ಉದ್ಘಾಟನೆ ಮಾಡುವವನು ಸ್ವೀಪರ್, ಬೆಳಗ್ಗೆ ಬೇಗ ಯಾರೆದ್ದು ಬಂದು ಸ್ವೀಪ್ ಮಾಡ್ತಾನೆ ಅವನು ಉದ್ಘಾಟನೆ ಮಾಡಬೇಕು. ಅವನು ಉದ್ಘಾಟನೆ ಮಾಡಿ ಕಸ ಗುಡಿಸಿ ಎಲ್ಲ ರೆಡಿಯಾಗಿರ್ಬೇಕು, ಅಲ್ಲಿ ಚಿಕಿತ್ಸೆ ನಡೀಬೇಕು. ಆಮೇಲೆ ಆ ಹಾಸ್ಪಿಟಲ್ ಮುಚ್ಚುವಂತೆ ನೋಡ್ಕೊಳ್ಬೇಕು, ಮುಚ್ಚುವ ಸಮಾರಂಭಕ್ಕೆ ಬರಬೇಕು. ಜನರೆಲ್ಲ ಸುಖ ಶಾಂತಿ ಸಮೃದ್ಧಿಯಿಂದ ಇದ್ದಾರೆ ಅಂತ ಅದು ಕುರುಹು, ತೆಗೆಯೋದಲ್ಲ, ಮುಚ್ಚಬೇಕು. ಆದರೆ ಜನಕ್ಕೆ ಇದು ಗೊತ್ತಾಗೋದಿಲ್ಲ, ಅವ್ರಿಗೇನೋ ಅನ್ನಿಸ್ತಾ ಇರುತ್ತೆ, ಓಹ್ ತೆಗೆದುಬಿಟ್ರು ಒಳ್ಳೆಯದು ಉದ್ಧಾರ ಆಯಿತು ಅಂತ. ಅದು ಮೇಲುನೋಟದ ಕ್ರಿಯೆ ಏನಿದೆ ಅದು ಹೀಗಿರಲ್ಲ. ಒಳಗಡೆಯ ಮೇಲುನೋಟದ ಕ್ರಿಯೆ ಬಹಳ ಸೊಗಸಾಗಿ ಕಾಣ್ತಾ ಇರುತ್ತೆ, ಒಳಗಡೆ ಅದು ಗೊತ್ತಾಗ್ತಾ ಇರುತ್ತೆ ಇದು ಉಪಯೋಗ ಇಲ್ಲ ಅಂತ. ನಾನು ಆ ತರಹದ ದೃಷ್ಟಿ ಇಟ್ಟುಕೊಂಡು ಜನರಿಗೆ ಅದು ಗೊತ್ತಾಗೋದಿಲ್ಲ. ನಾನು ಆ ತರಹದ ದೃಷ್ಟಿ ಇಟ್ಕೊಂಡು ನೋಡಿದಾಗ ನಿನ್ನ ಧೂರ್ತತನ ನನಗೆ ಗೊತ್ತಾಗ್ತಾ ಇದೆ. ನಿಜವಾಗಿಯೂ ಕೃಷ್ಣನಿಗೆ ಪ್ರಿಯ ಅಂತ ಮಾಡಬೇಕು ಅಂತಾದರೆ ನಿನ್ನ ಆತಿಥ್ಯ ಯಾವುದೂ ಬೇಕಿಲ್ಲ, ಯಾವುದು ನ್ಯಾಯವೋ ಅದನ್ನು ನಡೆಸಿಕೋ, ಅವನು ಪ್ರೀತನಾಗ್ತಾನೆ. ನೀನು ಹಾಗೆ ಮಾಡ್ತಾ ಇಲ್ಲ. ಈ ಸರ್ಕಾರದ ಅಧೀನದಲ್ಲಿರುವ ಅನೇಕ ಕಮಿಷನ್ಸ್ಗಳು, ಲೇಖಪಾಲ ಆಯೋಗ ಇರಬಹುದು, ಬೇಕಷ್ಟಿದೆ ಈ ತರಹದ್ದು. ಎಷ್ಟು ಆಯೋಗಗಳು ಸ್ವತಂತ್ರ ಭಾರತದಲ್ಲಿ ಬಂದು ಹೋಗಿವೆ, ಸರ್ಕಾರದ ಖರ್ಚಿನಲ್ಲೇ ಹೋಗಿ ಬರವನ್ನು ಅವರು ಸಮೀಕ್ಷೆ ಮಾಡ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ನಿಷ್ಪಕ್ಷಪಾತವಾದ ತನಿಖೆ ಸಾಧ್ಯ ಅಲ್ವಾ? ಅದರಿಂದಾಗಿ ಒಬ್ಬ ನಿಜವಾದ ರಾಯಭಾರಿ ಅದಕ್ಕೆ ಒಳಗಾಗಬಾರದು. ಆದರೆ ನೀನು ಎಷ್ಟು ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಿ, ಪಂಚ ಪಂಚೈವ ಲಿಪ್ಸಂತಿ ಗ್ರಾಮಕಾನ್ ಪಾಂಡವಾನ್, ಅದರಿಂದಾಗಿ ಗೂಢಂ ಬಾಹ್ಯೇನ ಕರ್ಮಣ, ಹೊರಗಡೆಯ ಕರ್ಮ ಒಳಗಡೆಯ ಉದ್ದೇಶವನ್ನು ಮುಚ್ಚಿರುತ್ತೆ, ಜನರಿಗೆ ಅದು ಗೊತ್ತಾಗಲ್ಲ. ನಮ್ಮ ಮಕ್ಕಳು ಶಿಸ್ತಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಏನು ಆನಂದ, ಮಕ್ಕಳು ಶಿಸ್ತನ್ನು ಕಲಿತಾ ಇದ್ದಾರೆ ಅಂತ. ಎಷ್ಟು ಚೆನ್ನಾಗಿ ಹೆಜ್ಜೆ ಹಾಕ್ತಾರೆ ಸೈನಿಕರು, ಎಷ್ಟು ಚೆನ್ನಾಗಿ ಎಲ್ಲ ಒಂದೇ ರೀತಿ ಹೆಜ್ಜೆ ಹಾಕ್ತಾರೆ ಅಂತ ನಮಗೆ ಸಂತೋಷ ಆಗ್ತಿರುತ್ತೆ. ಹೌದಾ? ನಿಧಾನವಾಗಿ ಅದು ಚಿಕ್ಕ ಸ್ಟೆಪ್ ಅದು. ನಾನು ಎಡಗಾಲನ್ನು ಎತ್ತಿಡು ಅಂದರೆ ನೀನು ಎಡಗಾಲ ಎತ್ತಬೇಕು, ಬಲಗಾಲನ್ನು ಎತ್ತಿಡು ಅಂದರೆ ಬಲಗಾಲ ಎತ್ತಿಡಬೇಕು. ಅಲ್ಲಿಂದ ನಮ್ಮ ದಾಸ್ಯಕ್ಕೆ ನೀವು ಒಳಪಟ್ಟಿರಬೇಕು ಅಂತ. ಅದು ನಮ್ಗೆ ಗೊತ್ತೇ ಆಗಲ್ಲ, ಓ ಮಕ್ಕಳು ನಡೆಯೋದು ಎಷ್ಟು ಚಂದ ಅಂತ. ಅದರಿಂದಾಗಿ ಸಣ್ಣ ಒಂದು ಸಣ್ಣ ಸ್ಟೆಪ್, ಆದರೆ ಜನರನ್ನ ಎಲ್ಲಿ ತನಕ ಇನ್ಫ್ಲುಯೆನ್ಸ್ ಮಾಡಿರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಅದನ್ನ ಹೇಳಿದ್ದು ಗೂಢಂ ಬಾಹ್ಯೇನ ಕರ್ಮಣ, ಹೊರಗಡೆಯ ಕರ್ಮ ಚೆನ್ನಾಗಿ ರ್ಯಾಪರ್ ಮಾಡಿರ್ತಾರೆ, ಒಳಗಡೆ ಏನಿರುತ್ತೋ ಅದು ನನಗೆ ಗೊತ್ತಾಗಿದೆ. ಪಂಚ ಪಂಚೈವ ಲಿಪ್ಸಂತಿ ಗ್ರಾಮಕಾನ್ ಪಾಂಡವಾನ್ ನೃಪ ನಚ ದಿತ್ಸಸಿ ತೇಭ್ಯಸ್ತಾಂ ತಚ್ಛಮಂ ಕಿಂ ಕರಿಷ್ಯಸಿ. ಅಲ್ಲಪ್ಪ, ಐದು ಹಳ್ಳಿ ಕೇಳಿದಾರವರು, ಅದನ್ನೇ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ನಿನಗೆ ನಿಜವಾಗಿಯೂ
ಪಾಂಡವರು ಮತ್ತು ಕೌರವರು ಇಬ್ಬರೂ ಕೂಡ ನೆಮ್ಮದಿಯಿಂದ ಇರಬೇಕು, ಜಗಳಾಡದೆ ಇರಬೇಕು ಅಂತ ಅನ್ನಿಸುತ್ತ. ಅರ್ಥೇನ ತು ಮಹಾಬಾಹುಂ ವಾರ್ಷ್ಣೇಯಂ ತುಂ ಜಿಹೀರ್ಷಸಿ ಅನೇನ ಚಾಪ್ಯುಪಾಯೇನ ಪಾಂಡವೇಭ್ಯ ಪ್ರದೀಯತಾಂ. ಮಹಾಬಾಹುಂ ವಾರ್ಷ್ಣೇಯಂ, ಕೃಷ್ಣನನ್ನ ಅರ್ಥೇನ ಹಣದಿಂದ ಜಿಹೀರ್ಷಸಿ ನಿನ್ನ ಕಡೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಹರ್ತುಮಿಚ್ಛಸಿ ಜಿಹೀರ್ಷಸಿ, ನಿನ್ನ ಕಡೆ ಹೇಳ್ಕೊಳ್ಬೇಕು ಅಂತ. ಈ ದುಡ್ಡನ್ನು ಪಾಂಡವರಿಗೆ ಕೊಟ್ಟರೆ ಗಲಾಟೆಯೇ ಇರಲ್ವಲ್ಲ. ನೀನು ಕೃಷ್ಣನ ತಾತ್ಕಾಲಿಕ ಸತ್ಕಾರಕ್ಕಾಗಿ ಎಷ್ಟು ಖರ್ಚು ಮಾಡ್ತಾ ಇದೆಯೋ ಅಷ್ಟು ಖರ್ಚು, 5 ಗ್ರಾಮವನ್ನು ಬಿಟ್ಕೊಟ್ರು ಅಷ್ಟೇ ಖರ್ಚಾಗತ್ತೆ, ಅದನ್ನು ಮಾಡಿಬಿಡ್ಬೋದಲ್ಲ. ಏನೆಲ್ಲ ಏರ್ಪಾಡು ನೋಡಿ. ಉಪಪ್ಲಾವ್ಯದಿಂದ ಹಸ್ತಿನಪುರಕ್ಕೆ ಬರುವ ದಾರಿಯ ತನಕ ಏನೆಲ್ಲ ಶಿಬಿರಗಳನ್ನು ಹಾಕಿಸಿದೆ, ಏನೆಲ್ಲ ವ್ಯವಸ್ಥೆ ಮಾಡಿದೆ, ಮತ್ತೆ ಈಗ ಏನು ಕೊಡಬೇಕು ಅಂತ ಇದ್ದಲ್ಲ ನೀನು, 8 ಆನೆ 10 ಕುದುರೆ ಮತ್ತೆ 1000 ಕಾಲಾಳುಗಳು, ಅವರಿಗೆ 30-30 ಜನ. ನಾನು ಮೊನ್ನೆ ಹೇಳುವಾಗ ಲೆಕ್ಕ ಮಾಡಿಟ್ಟಿದ್ರು ಸುರೇಶ್ ಅವರು, ಒಟ್ಟು 260 ಜನರನ್ನು ಕೊಟ್ಟಾಗತ್ತೆ ಅಂತಂದ್ರು. ಅವರಿಗೆ ದುಡ್ಡು, ಅವ್ರ ಬದುಕಲಿಕ್ಕೆ, ಅವ್ರ ಸಂಬಳ ನಿನ್ನಿಂದಲೇ ಖರ್ಚು, ಇವುಗಳೆಲ್ಲ ಮಾಡ್ತಾ ಇದ್ರೆ ಎಲ್ಲಿ ತನಕ? ಇಷ್ಟು ಹಣವನ್ನು ನೀನು 5 ಹಳ್ಳಿಗಳನ್ನು ಕೊಡೋದಕ್ಕೇನೆ ಖರ್ಚು ಮಾಡಿಬಿಡ್ಬಹುದು ಅಲ್ವಾ? ಆಗ ಅವನು, ನೀಯೇ ಇದನ್ನು ಮಾಡೋದೇ ಬೇಡ, ಇದನ್ನು ಮಾಡಿದ್ರೆ ಪ್ರಯೋಜನ ಇಲ್ಲ, ಮಾಡ್ತಾ ಇದ್ದಿ, ಅದನ್ನು ಮಾಡಿದ್ರೆ ಪ್ರಯೋಜನ ಇದೆ, ಮಾಡ್ತಾ ಇಲ್ಲ. ನಚ ವಿತ್ತೇನ ಶಕ್ಯೋಸೌ ನೋದ್ಯಮೇನ ನಗರಹಯ ಅನ್ಯೋ ಧನಂಜಯಾತ್ ಕರ್ತುಂ ಏತತ್ ತತ್ವಂ ಬ್ರವೀಮಿತೇ. ನಚ ವಿತ್ತೇನ ಶಕ್ಯೋಸೌ, ಹಣದಿಂದ ಕೃಷ್ಣನನ್ನು ಕೊಂಡ್ಕೊಳ್ಳಿಕ್ಕೆ ಆಗೋಲ್ಲ. ನೋದ್ಯಮೇನ, ಏನೇನೋ ಪ್ಲ್ಯಾನ್ ಮಾಡಿ ಅವನ ದೌರ್ಬಲ್ಯಗಳನ್ನು ಗ್ರಹಿಸಿ ಅವನ ವೀಕ್ನೆಸ್ ಏನು ಅದನ್ನು ನೋಡಿಕೊಂಡು ಅದ್ರ ಮೇಲೆ ಪೆಟ್ಟು ಕೊಟ್ಟು ಅವನನ್ನು ನಿನ್ನ ಕಡೆ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ನೋದ್ಯಮೇನ ನವಿತ್ತೇನ ನಗರಹಜ, ಚೆನ್ನಾಗಿ ಬೈದು ಅವನು ಡಿಪ್ರೆಷನ್ಗೆ ಒಳಗಾಗಿ, ಆಯ್ತು ಮಾರೇ ನೀನು ಹೇಳಿದ್ದಂತೆ ಕೇಳ್ತೇನೆ ಅಂತನ್ನುವ ಹಾಗೆ ಕೃಷ್ಣನನ್ನು ಡಿಪ್ರೆಷನ್ನಲ್ಲಿ ತಳ್ಳಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತೋ? ಅನ್ಯೋ ಧನಂಜಯಾತ್ ಕರ್ತು, ಧನಂಜಯನಿಗೆ ವಿರುದ್ಧವಾಗಿ ಅವನನ್ನು ಬಂಡಾಯ ಏಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅನ್ಯ ಅಂತಂದರೆ ಇಲ್ಲಿ ವಿರುದ್ಧ ಅಂತಲೇ ಅರ್ಥ. ನಾವೇನು ಬೇರೆಯವರೇ ಅಂತಾರೆ ಯಾರಾದರೂ. ಬೇರೆಯವರ ಅಂತಂದರೆ ನಿಮ್ಮನ್ನು ಅರಿಯದವರಲ್ಲ, ನಿಮ್ಮ ಮಿತ್ರರು ಅಂತಲೇ ಅರ್ಥ. ಅಲ್ಲಿ ಬೇರೆಯವರು ಅನ್ನೋದಕ್ಕೆ ನಮ್ಮ ಹತ್ರ ಯಾಕೆ ಸಂಕೋಚ? ನಾವೇನು ಬೇರೆಯವರೇ ಅಂದರೆ ನಿಮ್ಮ ಮಿತ್ರರು ಅಂತ ಅರ್ಥ. ಇದೇ ಅರ್ಥವನ್ನು ಉಪನಿಷತ್ತಿನಲ್ಲಿಯೂ ಮಾಡಬೇಕು. ಅನ್ಯೋಸೌ ಅನ್ಯೋಹಮಸ್ಮೀತಿ ನಮನ್ವೀತ, ಅನ್ಯೈವ ದೇವತಾ ಅನ್ಯೋಹಮಸ್ಮೀತಿ ನಮನ್ವೀತ ಅಂತ. ನಾನು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ ಅಂತ ಚಿಂತನೆ ಮಾಡಬೇಕು. ಅಂದರೆ ನಾನು ದೇವರ ಅಧೀನ ಅಂತ ಚಿಂತನೆ ಮಾಡಬೇಕು ಅಂತ ಅರ್ಥ. ನೋಡಿ ಮಹಾಭಾರತದಲ್ಲಿ ಯಾವ ರೀತಿ ಇದೆ, ಅನ್ಯೋ ಧನಂಜಯಾತ್ ಕರ್ತುಂ, ಇದೇ ಪದ ಅನ್ಯೋ ಧನಂಜಯಾತ್ ಕರ್ತುಂ. ಧನಂಜಯಾತ್ ಅರ್ಜುನನಿಂದ, ಅನ್ಯಃ ಇತಿ ಕರ್ತುಂ, ಭಿನ್ನವಾಗಿ ಮಾಡಲು ಆಗೋದಿಲ್ಲ. ಕೃಷ್ಣನನ್ನು ಅರ್ಜುನನಿಂದ ಬೇರೆ ಮಾಡಲಿಕ್ಕಾಗೋಲ್ಲ. ಅನ್ಯೋಸೌ ಅನ್ಯೋಹಮಸ್ಮಿ, ಅನ್ಯೈವ ದೇವತಾ, ದೇವರೇ ಬೇರೆ ನಾನೇ ಬೇರೆ ಅಂತ ಅಂದ್ಕೊಳ್ಬಾರ್ದು. ಅಂದರೆ ದೇವರ ಅಣತಿಗೆ ನಾನು ಒಳಪಟ್ಟಿದ್ದೇನೆ ಅಂತ ಚಿಂತನೆ ಮಾಡಬೇಕು ಅಂತ ಉಪನಿಷತ್ತಿನ ಅರ್ಥ. ಉಪನಿಷತ್ತಿನ ಆ ಅರ್ಥಕ್ಕೆ ಮಹಾಭಾರತದ ಈ ಮಾತು ವ್ಯಾಖ್ಯಾನದ ರೂಪದಲ್ಲಿದೆ. ಇಲ್ಲಿ ಅನ್ಯೋ ಧನಂಜಯಾತ್ ಕರ್ತು ಅಂದರೆ ಒಬ್ಬರೇ ಇದ್ದರು ಬೇರೆ ಬೇರೆ ಮಾಡಿದ್ರು ಅಂತ ಆಗಲ್ಲ. ಅಂದರೆ ಸ್ವರೂಪ ಭೇದ ಅಭೇದ ಅವನ್ನೆಲ್ಲ ಅರ್ಥ ಮಾಡಲಿಕ್ಕೆ ಆಗಲ್ಲ. ಇಷ್ಟೇ, ಅರ್ಜುನನಿಂದ ಕೃಷ್ಣನನ್ನು ಬೇರೆ ಮಾಡಲಿಕ್ಕೆ ಆಗಲ್ಲ ಅಂದರೆ ಏನರ್ಥ? ಅವರಿಬ್ಬರ ಮೈತ್ರಿಯನ್ನು ಮುರಿಲಿಕ್ಕಾಗಲ್ಲ, ಅಂಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಅರ್ಥ ಅಲ್ಲ. ಹಾಗೆ ಇಲ್ಲಿ ಅರ್ಥ ಮಾಡಬೇಕು, ಅದನ್ನೇ ಹೇಳೋದು. ನಚ ವಿತ್ತೇನ ಶಕ್ಯೋಸೌ ನೋದ್ಯಮೇನ ನಗರ್ಹಯ ಅನ್ಯೋ ಧನಂಜಯಾತ್ ಕರ್ತುಂ ಏತತ್ ತತ್ವಂ ಬ್ರವೀಮಿತೆ. ನೀನು ವಿಪರೀತ ಹಣವನ್ನು ಹೂಡಿ ಅವನನ್ನು
ಶೋಕಾಗಿ ಇದನ್ನು ಮಾಡಿ, ಏನು ಆತಿಥ್ಯ ಮಾಡಿ, ನೀವು ಚೆನ್ನಾಗಿ ಆತಿಥ್ಯ ಮಾಡಿದ್ರೆ ನಾನು ಇವ್ರಿಗೊಂದು ಫೋನ್ ಮಾಡಿ. ಕುಮದಮ್ಮ ನಂಬರ್ ಇದೆ ಯಾರ ಹತ್ರ? ಅವ್ರಿಗೆ ಫೋನ್ ಮಾಡಿ, ಅವ್ರ ನಂಬರ್ ಕೇಳಿ ಫೋನ್ ಮಾಡಿ. ನಚ ವಿತ್ತೇನ ಶಕ್ತಿಯೋಸೌ ನೋದ್ಯಮೇನ ನಗರ್ಹಯ ಅನ್ಯೋ ಧನಂಜಯಾತ್ ಕರ್ತುಂ ಏತತ್ ತತ್ವಂ ಬ್ರವೀಮಿತೇ. ಹಣದಿಂದಾಗಲಿ ಉದ್ಯಮದಿಂದಾಗಲಿ ಬೈಗುಳಗಳಿಂದ ಆಗಲಿ ಬೇರೆ ಮಾಡಲಿಕ್ಕೆ ಆಗೋಲ್ಲ. ನಚ ವಿತ್ತೇನ ವೇದ ಕೃಷ್ಣಸ್ಯ ಮಾಹಾತ್ಮ್ಯಂ ವೇದಾಶ್ಚ ದೃಢ ಭಕ್ತಿತಾಂ ಅತ್ಯಾಜ್ಯಮಸ್ಯ ಜಾನಾಮಿ ಪ್ರಾಣೈಸ್ತುಲ್ಯಂ ಧನಂಜಯಂ. ವೇದ ಕೃಷ್ಣಸ್ಯ ಮಾಹಾತ್ಮ್ಯಂ, ಕೃಷ್ಣನ ಮಹತ್ವ ಗೊತ್ತಿದೆ, ಕೃಷ್ಣನಲ್ಲಿ ದೃಢಭಕ್ತಿ ಇದೆ. ಅತ್ಯಾಜ್ಯಮಸ್ಯ ಜಾನಾಮಿ, ಯಾವುದೇ ಕಾರಣಕ್ಕೂ ಕೃಷ್ಣ ಅರ್ಜುನನನ್ನು ಬಿಡೋದಿಲ್ಲ, ಅರ್ಜುನ ಕೃಷ್ಣನನ್ನು ಬಿಡೋದಿಲ್ಲ. ಅದರಿಂದಾಗಿ ಭೇದೋಪಾಯವನ್ನು ನೀನು ಪ್ರಯೋಗಿಸೋದು ಬೇಡ. ಭೇದೋಪಾಯ ಪ್ರಯೋಗ ಮಾಡಬೇಕಾದ್ರೆ ಆ ರಾಷ್ಟ್ರ ಬಡತನದಲ್ಲಿ ಇರಬೇಕು. ಈಗ ಶ್ರೀಲಂಕಾದವರನ್ನು ನಮ್ಮ ಆಚೆಯ ರಾಷ್ಟ್ರದವರು ನಮ್ಮ ವಿರುದ್ಧ ನಿಲ್ಲಿಸಿದ ಹಾಗೆ, ನಿಲ್ಲಿಸಿದರೆ ಹೇಗೋ ಹಾಗೆ ನಿಲ್ಲಿಸಿದ್ದಾರೆ, ಎಷ್ಟೋ ಕಡೆ ನಿಲ್ಲಿಸಿದರೆ ಹೇಗೋ ಹಾಗೆ. ಆ ರೀತಿ ಬಡತನ ಇರಬೇಕು, ಅವ್ರಿನ್ಯಾವುದೋ ಆಂತರಿಕ ಸಮಸ್ಯೆಯಲ್ಲಿ ಇರಬೇಕು, ಅದನ್ನು ನಾವು ಪರಿಹಾರ ಮಾಡ್ತೇವೆ ಅಂತ ಹೇಳಿಕೊಂಡು ನಮ್ಮ ಶತ್ರುಗಳ ವಿರುದ್ಧ ಅವರ ಮಿತ್ರರಾಗಿರುವವರನ್ನು ಸೆರೆದುಕೊಂಡು ಅವರ ವಿರುದ್ಧ ಬಂಡಾಯ ಏಳಿಸ್ಬೇಕು. ಇದು ಯಾವುದು ಮಾಡಲಿಕ್ಕಾಗೋದಿಲ್ಲ. ಅನ್ಯತ್ ಪೂರ್ಣ ಪದ ಪೂರ್ಣಾದಪಾಂ ಕುಂಭಾತ್ ಅನ್ಯತ್ ಪಾದಾವನೇ ಜನಾತ್ ಅನ್ಯತ್ ಕುಶಲ ಸಂಪ್ರಶ್ನಾತ್ ನಚೇಚ್ಛತಿ ಜನಾರ್ದನ. ಅನ್ಯತ್ ಪೂರ್ಣಾದಪಾಂ ಕುಂಭಾತ್, ಕೃಷ್ಣ ಏನನ್ನು ಬಯಸ್ತಾನೆ? ಪೂರ್ಣ ಕುಂಭ ಸ್ವಾಗತವನ್ನು ಬೇಕಾದರೆ ಬಯಸಿ ಯಾನು, ಯಾಕೆ ಅಂದರೆ ಅದು ರಾಜ ಪ್ರತಿನಿಧಿಗೆ ಸಲ್ಲಬೇಕಾದ ಮರ್ಯಾದೆ ಅಂತ. ಅನ್ಯತ್ ಪೂರ್ಣಾತ್ ಅಪಾಂ ಕುಂಭಾತ್, ಅನ್ಯತ್ ಪಾದಾವನೇ ಜನಾತ್, ಕಾಲು ತೊಳ್ಕೊಳ್ಬೇಕು, ಧೂಳಿನಲ್ಲಿ ಬಂದಿರ್ತೇನೆ ಅಂತ ಕಾಲು ತೊಳ್ಕೊಳ್ಳಿಕ್ಕೆ ಬಯಸಬಹುದು. ಅದು ರಾಜಪ್ರತಿನಿಧಿ ಆದ್ದರಿಂದಾಗಿ ಅವ್ರು ತೊಳೆದ್ರೆ ಒಳ್ಳೆಯದು ಅಲ್ಲ. ಮನೆಗೆ ಬರುವ ಸಾಮಾನ್ಯ ಅತಿಥಿಗೇನೆ ನಾವು ಕಾಲು ತೊಳಿಬೇಕು. ಇವತ್ತು ನಾವು ಹಾಗೆ ಮಾಡಲಿಕ್ಕೆ ಆಗಲ್ಲ, ಅದು ಸಂಪ್ರದಾಯದಲ್ಲಿ ಬಿಟ್ಟು ಹೋಗಿದೆ. ಅದರಿಂದಾಗಿ ನೋಡಿ ಅಂತ ಹೇಳಿ ಬಚ್ಚಲ ಮನೆಯ ದಾರಿಯನ್ನು ತೋರಿಸ್ತೇವೆ. ಮಧುಪರ್ಕದ ಬದಲು ಕಾಫಿಯೋ ಟೀಯೋ ಬಂದಿದೆ. ಅದರಿಂದಾಗಿ ಈಗ ಉಳಿದದೆಲ್ಲ ಇದೆ ಸೇಮ್. ಅನ್ಯತ್ ಪೂರ್ಣಾದಪಾಂ ಕುಂಭಾತ್ ಅನ್ಯತ್ ಪಾದಾವನೇಜನಾತ್ ಅನ್ಯತ್ ಕುಶಲ ಸಂಪ್ರಶ್ನಾತ್, ಹೋದವರನ್ನ ಕುಶಲವೇ ಅಂತ ಕೇಳಬೇಕು. ಇಷ್ಟನ್ನು ಮಾತ್ರ, ಈ ಮೂರನ್ನು ಮಾತ್ರ ಕೃಷ್ಣ ಬಯಸಿ ನಿಮ್ಮಿಂದ ನಿರೀಕ್ಷಿಸುವಂಥದ್ದು. ಇನ್ಯಾವುದನ್ನು ಅವನು ಬಯಸುವಲ್ಲ, ಇನ್ಯಾವುದು ಬೇಕಿಲ್ಲ ಅವನಿಗೆ. ವಸ್ತುತಃ ಕೃಷ್ಣನ ಸಂಪತ್ತು ಏನಿದೆ, ಆ ಸಂಪತ್ತು ಆ ಕೃಷ್ಣನ ಸಂಪತ್ತು ಏನಿದೆ ಅದು ನಿಮ್ಮೆಲ್ಲರಿಗಿಂತ ಮಿಗಿಲಾದದ್ದು. ಅವನು ದ್ವಾರಕಾಪಟ್ಟಣ ನಿರ್ಮಾಣ ಮಾಡುವಾಗ ಸುಧರ್ಮ ಅನ್ನುವ ಇಂದ್ರನ ಸಭೆಯನ್ನೇ ತರಿಸಿದವ. ಯಾವ ಯಾವ ನಿಧಿ ಇದೆ ಆ ಎಲ್ಲ ನಿಧಿಯನ್ನು ತರಿಸಿದವ. ಪಾರಿಜಾತ ವೃಕ್ಷದ ಜೊತೆಗೆ ರತ್ನ ಪರ್ವತವನ್ನು ಕಿತ್ತು ತಂದವ, ರತ್ನದ ಪರ್ವತ. ಮತ್ತೆ ಅವನು ಬೇರೆಯವರು ಅವನ ಜೊತೆಯವರು ಅವನಿಗೆ ವಿರೋಧಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಹರಿವಂಶಾದಿಗಳಲ್ಲಿ ಹೇಳ್ತಾರೆ, ತನಗೆ ಬಂದ ಸಂಪತ್ತನ್ನು ತನ್ನ ಬಳಗದವರಿಗೆಲ್ಲರಿಗೂ ಹಂಚುತ್ತಾ ಇದ್ದ ಅಂತ. ರಾಜಪ್ರತಿನಿಧಿಗಳಿಗೆ, ರಾಜ ಬಂಧುಗಳಿಗೆ, ಎಲ್ಲರಿಗೂ ಹಂಚುತ್ತಾ ಇದ್ದ ಅಂತ. ಅಂದರೆ ಇಷ್ಟು ಚೆನ್ನಾಗಿ ಮೈಂಟೈನ್ ಮಾಡ್ಕೊಂಡು ಬಂದಿದ್ದಾನೆ ಅವನು. ಅವನನ್ನು ನೀವು ನಿಮ್ಮ ಸಂಪತ್ತನ್ನು ತೋರಿಸಿಬಿಟ್ಟು ನಮ್ಮ ಕಡೆ ಬಾ ಅಂತಂದರೆ
ನಮ್ಮ ಪರವಾಗಿ ತೀರ್ಪು ಕೊಡು ಅಂದ್ರೆ ಯತ್ವಸ್ಯ ಪ್ರಿಯಮಾತಿಥ್ಯಂ ಮಾನಾರ್ಹಸ್ಯ ಮಹಾತ್ಮನಃ ತದಸ್ಮೈ ಕ್ರಿಯತಾಂ ರಾಜನ್ ಮಾನಾರ್ಹೋಸೌ ಜನಾರ್ದನಃ. ಅವನಿಗೆ ಪ್ರಿಯವಾದ ಆತಿಥ್ಯವನ್ನು ಮಾಡಿದ್ರೆ ಸಾಕು. ಪ್ರಿಯವಾದ ದೇವರಿಗೆ ಪ್ರಿಯವಾದ ಆತಿಥ್ಯ ಯಾವುದು? ವಿಶೇಷತಃ ಕೃಷ್ಣನಿಗೆ ಎದುರುಗಡೆ ಇರುವವರ ಗುಣಗಳನ್ನು ಗುರುತಿಸಬೇಕು. ಗುಣಜ್ಞಾನ ಅನ್ನೋದು ದೇವರಿಗೆ ಅತ್ಯಂತ ಪ್ರಿಯವಾದ ಆತಿಥ್ಯ. ನೀವು ಪಾಂಡವರ ಗುಣವನ್ನು ಗುರುತಿಸಿದರೆ ಸಾಕು, ದೇವರು ಪ್ರೀತನಾಗ್ತಾನೆ. ಶಮಮಿಚ್ಛತಿ ದಾಶಾರ್ಹ ಆಶಂಸಮಾನ ಕಲ್ಯಾಣಂ ಕುರು ನಭ್ಯೇತಿ ಕೇಶವ ಏನೈವ ರಾಜನ್ನರ್ಥೇನ ತಮೇವಾಸ್ಮ ಉಪಾಕುರು. ಕಲ್ಯಾಣ ಕಲ್ಯಾಣಂ ಆಚಂತಮಾನ ಒಳಿತನ್ನ ಬಯಸಿ ಕೇಶವ ಶ್ರೀಕೃಷ್ಣ ಕುರೂನ್ ಅಭ್ಯೇತಿ ಕೌರವರ ಬಳಿ ಬರ್ತಾ ಇದ್ದಾನೆ. ಏನೈವ ರಾಜನ್ನರ್ಥೇನ ಅವನಿಗೆ ಯಾವುದು ಒಳಿತು ಅಂತ ಭಾವನೆ ಇದೆಯೋ ಅದರಿಂದ ಅವನನ್ನು ಸತ್ಕರಿಸಿ. ಯಾವುದು ಅವನಿಗಿಷ್ಟ ಇಲ್ಲವೋ ಅದನ್ನು ಮಾಡಿ ಏನು ಪ್ರಯೋಜನ? ಶಮಮಿಚ್ಛತಿ ದಾಶಾರ್ಹ ತವ ದುರ್ಯೋಧನಸ್ಯ ಚ ಪಾಂಡವಾನಾಂಚ ರಾಜೇಂದ್ರ ತದಸ್ಯ ವಚನಂ ಕುರು. ಅದರಿಂದಾಗಿ ತೋರಿಕೆಯಲ್ಲಿ ಈ ರೀತಿ ಅವನಿಗೆ ವೈಭವವನ್ನು ಅರ್ಪಿಸೋದರ ಬದಲು ನಿಜವಾಗಿ ಅವನನ್ನು ಗೌರವಿಸು. ಶಮಮಿಚ್ಛತಿ ದಾಶಾರ್ಹ ಅವನಿಗೆ ಬೇರೆಯವರ ಮನೆ ಉರಿಯುವಾಗ ಚಳಿ ಕಾಯಿಸ್ಕೊಳ್ಬೇಕು ಅಂತ ಏನೂ ಇಲ್ಲ ಅವನಿಗೆ. ಶಮಮಿಚ್ಛತಿ ದಾಶಾರ್ಹ ಅವನು ಶಾಂತಿಯನ್ನೇ ಬಯಸ್ತಾನೆ. ತವ ದುರ್ಯೋಧನಸ್ಯ ಚ ನಿನಗೂ ಒಳಿತಾಗಬೇಕು ದುರ್ಯೋಧನನಿಗೂ ಒಳಿತಾಗಬೇಕು ಅಂತ ಪಾಂಡವರಿಗೂ ಒಳಿತಾಗಬೇಕು ಅವನ ಮಾತನ್ನು ಕೇಳಿಬಿಡು. ಪಿತಾಸಿ ರಾಜನ್ ಪುತ್ರಾಸ್ತೆ ವೃದ್ಧಸ್ತ್ವಂ ಶಿಶವಪ್ಪರೆ ವರ್ತಸ್ವ ಪಿತೃವತ್ತೇಷು ವರ್ತಂತೆ ತೇಹಿ ಪುತ್ರವತ್. ಅಲ್ಲಯ್ಯ ನೀನು ತಂದೆ, ಅವರು ಮಕ್ಕಳು, ಉಳಿದವರೆಲ್ಲ ಶಿಶುಗಳು, ತಂದೆಯಂತೆ ವರ್ತಿಸು. ಏನಿದು ಪಿತಾಸಿರಾಜನ್ ನೀನು ಪಾಲಕನಾಗಿದ್ದಿ ದೊರೆಯೇ, ಪುತ್ರಾಸ್ತೆ ನಿಜವಾದ ಅರ್ಥದಲ್ಲಿ ಮಕ್ಕಳು ಪಾಂಡವರು, ಪುತ್ ಅನ್ನುವ ನರಕದಿಂದ ಪಾರು ಮಾಡುವವರು ಪಾಂಡವರೇ ವಿನಃ ಇವರ್ಯಾರೂ ಅಲ್ಲ. ದುರ್ಯೋಧನಾದಿಗಳ ಗುಣಗಣಗಳಿಂದ ಮುಕ್ತಿ ಹೊಂದುವ ಹಾಗೆ ಏನು ಇಲ್ಲ. ನೀನು ಪಾಂಡವರು ನಿನ್ನ ಪೋಷಣೆಯಲ್ಲಿ ಇದ್ದಾರೆ, ಅದರಿಂದಾಗಿ ಅವರ ಒಳ್ಳೆಯ ಗುಣಗಳು ನಿನಗೆ ಫಲವನ್ನು ನೀಡುತ್ತವೆ. ತಂದೆಯಿಂದ ಮಗನಿಗೆ ಪ್ರಯೋಜನ ಆಗೋದು ಈ ಸಮಾಜದಲ್ಲಿ ಒಳ್ಳೆಯ ಗುಣಗಳಿಂದ ಕೂಡ್ತಾನೆ. ಮಗನಿಂದ ತಂದೆಗೆ ಒಳ್ಳೆಯದಾಗೋದು ಅಂದ್ರೇನು? ಅವನು ಒಳ್ಳೆಯ ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ರೆ ತಂದೆ ಒಳ್ಳೆಯದಾಗತ್ತೆ ಪರಲೋಕದ ವಿಚಾರದಲ್ಲಿ. ಪುತ್ರ ಅಂದರೆ ಆ ಅರ್ಥದಲ್ಲಿ ನಿನಗೆ ನಿಜವಾದ ಪುತ್ರರು ಯಾರು? ಪಾಂಡವರು. ಪಾಂಡವರು ಒಳ್ಳೆಯದು ಮಾಡ್ತಾರೆ ನಿನಗೆ, ಅವರ ತರ್ಪಣದಿಂದ, ಅವರ ಶ್ರಾದ್ದದಿಂದ, ಅವರ ನೆನಕೆಯಿಂದ ನೀನು ತೃಪ್ತನಾಗುವುದು ಪಾರಲೌಕಿಕವಾಗಿ. ಅದರಿಂದಾಗಿ ತೇ ಪುತ್ರಾಹ. ಆಮೇಲೆ ಪರೇ ದುರ್ಯೋಧನಾದಿಗಳಲ್ಲೆಲ್ಲ ಶಿಶವಹ, ಅವ್ರು ಮೆಚ್ಯೂರಿಟಿಯೇ ಇಲ್ಲ ಅವರಿಗೆ. ಶಿಶವ ಪರೇ ವರ್ತಸ್ವ ಪಿತೃವತ್ತೇಷು, ತಂದೆಯ ತರಹ ವರ್ತನೆ ಮಾಡು, ಅವರು ಪುತ್ರನ ತರಹ ಇರ್ತಾರೆ. ನಿನ್ನಲ್ಲಿ ಬದಲು ಮೆಚ್ಯೂರಿಟಿ ಬರಲಿ, ಆಮೇಲೆ ನಿನ್ನ ಮಕ್ಕಳಲ್ಲಿ ನಿನ್ನನ್ನು ಅಭಿಮಾನಿಸುವವರಲ್ಲಿ ಅಂತ ವಿದುರ ಹೇಳಿದ ಅನ್ನುವಲ್ಲಿಗೆ 76ನೇ ಅಧ್ಯಾಯ ಮುಗಿದಿದೆ. ದುರ್ಯೋಧನ ಯದಾಹ ವಿದುರ ಕೃಷ್ಣೇ ತರವಂ ತತ್ಸತ್ಯಮಚ್ಯುತೆ ಅನುರಕ್ತೋ ಹ್ಯಸಂಹಾರ್ಯ ಪಾರ್ಥಾನ್ ಪ್ರತಿ ಜನಾರ್ದನ. ಆಗ ದುರ್ಯೋಧನ ಮಾತನಾಡಲಿಕ್ಕೆ ಶುರು ಮಾಡಿದ. ದುರ್ಯೋಧನ ಮಾತನಾಡಿದ, ಅದು ನಾಟಕಾದಿಗಳಲ್ಲಿ ಇರುವ ಹಾಗೆ ಹಹಾ ಅಂತ ಹೇಳಿ ಅಟ್ಟಹಾಸ ಯಾವಾಗಲೂ ಮಾಡ್ತಾ ಇರಲ್ಲ ವಿಲನ್ಗಳು. ಯಾವ ವಿಲನ್ಗಳು ಅಟ್ಟಹಾಸ ಮಾಡ್ತಾರೆ ನಿಜ ಜೀವನದಲ್ಲಿ? ಅವರು ಅವ್ರದ್ದು ಸತ್ಯ ಅಂತಲೇ ವಾದ ಮಾಡೋದು, ನಾಟಕದಲ್ಲಿ ಅವರ ಮನಸ್ಸಿನ ವಿಕಟತೆಯನ್ನು ತೋರಿಸೋದು ಅಷ್ಟೆ, ಅದು ನಾಟಕದ ಭಾಷೆ.
ವಿಲನ್ ಒಬ್ಬ ಸಾಯುವಾಗ ನಾನು ಹೀಗೆಲ್ಲ ಅಂದುಕೊಂಡಿದ್ದೆ ಅಂತ ಎಲ್ಲ ಹೇಳ್ತಾನೆ. ಇನ್ನೇನು ಕೊಲ್ಲುವಾಗ ನಾನು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೇನೆ ಅದರಿಂದಾಗಿ ನಾನೇ ಇನ್ನು ಅಂತ ಹೇಳಿ ಯಾವತ್ತೂ ಯಾರೂ ಕೂಡ ಸತ್ಯವನ್ನು ಹೇಳಲ್ಲ. ಕ್ಲೈಮ್ಯಾಕ್ಸಿನಲ್ಲಿ ಜನರಿಗೆ ಗೊತ್ತಾಗಲ್ಲ ಹಾಗೆ ಹೇಳ್ಕೊಳ್ಳದೆ ಹೋದರೆ ಅಂತ ಅಲ್ಲಿ ನಿರ್ದೇಶಕರು ಹೇಳಿಸುವಂಥದ್ದು. ನಾನು ಕೊಂದುಬಿಟ್ಟು ಅದರ ಆರೋಪ ನಿನ್ನ ತಮ್ಮನ ಮೇಲೆ ಬರುವ ಹಾಗೆ ಮಾಡಿ, ನಿನ್ನ ತಮ್ಮನನ್ನು ಕೊಂದ ಆರೋಪದಿಂದ ಅವನು ಸತ್ತೋಗಿದ್ದಾನೆ, ನೀನು ಸೆರೆಮನೆಗೆ ಹೋಗ್ತೀಯ, ಆಸ್ತಿಯನ್ನೆಲ್ಲ ನಾನೊಬ್ಬನೇ ಅನುಭವಿಸ್ತೇನೆ ಅಂತ ಯಾವ ವಿಲನ್ ಹೇಳ್ತಾನೆ ಹೇಳ್ರಿ ನಿಜ ಜೀವನದಲ್ಲಿ? ಅದು ಗೊತ್ತಾಗಬೇಕು. ಯಾರು ಕ್ಲೈಮ್ಯಾಕ್ಸಲ್ಲಿ ಆ ರೀತಿ ಗುಟ್ಟು ಬಿಚ್ಚಿಕೊಡೋದಿಲ್ಲ. ಆದರೆ ಅದರ ಸ್ಪಿರಿಟ್ ಏನು ಅಂತಂದರೆ ಜನರಿಗೆ ಅರ್ಥ ಆಗಲಿ ಇವನ ಇದು, ಅದನ್ನು ಪಾತ್ರದ ಬಾಯಲ್ಲಿ ಹೇಳಿಸೋದಷ್ಟೇ. ಅದರಿಂದಾಗಿ ದುರ್ಯೋಧನ ಬಹಳ ಸಾಫ್ಟ್ ಸ್ಕಿಲ್ಡ್, ಸಖತ್ತು ಅವನಿಗೆ ಒಳ್ಳೆಯ ಸಾಫ್ಟ್ ಸ್ಕಿಲ್ಸು. ಯಾವ ರೀತಿ ಮಾತನಾಡಬೇಕು, ಯಾವ ರೀತಿ ವರ್ತನೆ ಮಾಡಬೇಕು, ಯಾವ ತರ್ಕವನ್ನು ಯಾವ ರೀತಿ ಒಪ್ಕೊಂಡಾಗಿರಬೇಕು ಒಪ್ಕೊಂಡಾಗಿರಬಾರದು ಇದನ್ನೆಲ್ಲ ಅವನು ಬಿಡಿಸಿ ಹೇಳ್ತಾನೆ. ಅದರಲ್ಲಿ ಒಂದು ಏನು ಗೊತ್ತಾ, ಅವನು ವಿದುರ ದುರ್ಯೋಧನನ ಮಾತು ನೋಡಿ, ಯದಾಹ ವಿದುರ ಕೃಷ್ಣೇ ಸರ್ವಂ ತತ್ ಸತ್ಯಮಚ್ಯುತೆ. ವಿದುರ ಕರೆಕ್ಟಾಗಿ ಹೇಳ್ತಾ ಇದ್ದಾನೆ ಎಂದ ದುರ್ಯೋಧನ. ಸರಿಯಾಗಿ ಹೇಳ್ತಾ ಇದ್ದಾನೆ ವಿದುರ, ವೆಲ್ ಸೆಡ್. ಹಾಂ, ಏನು ಅನುರಕ್ತೋ ಹ್ಯ ಸಂಹಾರ್ಯ ಪಾರ್ಥಾನ್ ಪ್ರತಿ ಜನಾರ್ದನ. ಪಾಂಡವರನ್ನು ಕಂಡ್ರೆ ಕೃಷ್ಣನಿಗೆ ಬಹಳ ಪ್ರೀತಿ. ಆ ಪ್ರೀತಿ ಎಷ್ಟರ ಮಟ್ಟಿಗಿದೆ ಅಂತಂದರೆ ನಾವು ಏನು ಆಮಿಷ ಒಟ್ಟಿದ್ರೂ ಕೂಡ ನಮ್ಮ ಕಡೆಗೆ ಬರೋಲ್ಲ. ಅದು ಕರೆಕ್ಟ್. ಒಂದು ಉಳಿದದ್ದು ನಾನು ಒಪ್ಪಲ್ಲ. ವಿದುರ ಹೇಳಿದ್ದರಲ್ಲಿ ಒಂದು ಪಾಯಿಂಟ್ ಸತ್ಯ. ಏನು? ಪಾಂಡವರನ್ನ ಕುರಿತು ಕೃಷ್ಣನಿಗೆ ಪಕ್ಷಪಾತ ಇದೆ. ಎತ್ತತ್ ಸತ್ಕಾರ ಸಂಯುಕ್ತಂ ದೇಯಂ ವಸು ಜನಾರ್ದನೆ ಅನೇಕ ರೂಪಂ ರಾಜೇಂದ್ರ ತನ್ನ ದೇಯಂ ಕದಾಚನ. ಆಮೇಲೆ ನೀನು ಅಪ್ಪ ಅಥವಾ ಈಗ ರಾಜ, ರಾಜನ್ ನೀನೇನು ಹೇಳಿದೆ ಹಾಗೆ ಸತ್ಕಾರ ಮಾಡಬೇಕು ಹೀಗೆ ಸತ್ಕಾರ ಮಾಡಬೇಕು ಅಂತ, ಅದ್ಯಾವುದು ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಏನು ಮಾಡಿ ಪ್ರಯೋಜನ ಇಲ್ಲ, ಮತ್ತೆಂತ ಮಾಡೋದು? ಏನಾದರೂ ಮಾಡಿ ಪ್ರಯೋಜನ ಉಂಟ? ದೇಶ ಕಾಲಸ್ತಥಾ ಯುಕ್ತೋ ನಹಿ ನಾರ್ಹತಿ ಕೇತವ ಮಂಸತ್ಯಧ್ಯಕ್ಷಜೋ ರಾಜನ್ ಭಯಾದರ್ಚತಿ ಮಾಮಿತಿ. ದೇಶ ಸರಿ ಇದೆ, ಕಾಲ ಸರಿ ಇದೆ, ಕೃಷ್ಣ ಪಾತ್ರ ತಮ ಎಲ್ಲ ಕರೆಕ್ಟ್. ಸರಿಯಲ್ಲದ ದೇಶದಲ್ಲಿ ದಾನ ಮಾಡಬಾರದು, ಅದು ಬದರಿಯಲ್ಲಿ ಫ್ರಿಜ್ ಕೊಟ್ಟಾಗಿರುತ್ತೆ. ಕಾಲವಲ್ಲದ ಕಾಲದಲ್ಲಿ ದಾನ ಮಾಡಬಾರದು, ಚಳಿಗಾಲದಲ್ಲಿ ಫ್ಯಾನ್ ದಾನ ಮಾಡಬಾರದಲ್ವೇ? ಅದರಿಂದಾಗಿ ಯಾವ್ಯಾವಾಗ ಯಾವ್ಯಾವಾಗ ದಾನ ಮಾಡಬೇಕೋ ದೇಶ ಕಾಲಗಳನ್ನು ನೋಡಿಕೊಳ್ಬೇಕು, ಪಾತ್ರರಿಗೆ ದಾನ ಮಾಡಬೇಕು. ಮೂರೂ ಕರೆಕ್ಟಾಗಿದೆ, ಒಳ್ಳೆ ದೇಶ, ಒಳ್ಳೆ ಕಾಲ, ಒಳ್ಳೆ ಪಾತ್ರ. ಮೂರು ದೇಶ ಕಾಲ ಪಾತ್ರೋಚಿತವಾಗಿ ದಾನ ಇದೆ. ಆದರೆ ಅವನೇನಂದುಕೊಳ್ತಾನೆ ಅನ್ನೋದು ಮುಖ್ಯ. ಕೃಷ್ಣ ಭಯಾದರ್ಚತಿ ಮಾಮಿತಿ, ಹೆದರಿ ನನ್ನನ್ನು ಪೂಜಿಸ್ತಾ ಇದ್ದಾರೆ ಅಂತ ಅಂದುಕೊಳ್ತಾನೆಯೇ ವಿನಃ ಸಹೃದಯತೆಯಿಂದ ಪ್ರೀತಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಲ್ಲ. ಕೆಲವೊಮ್ಮೆ ಹಾಗಾಗತ್ತೆ, ನಾವು ಪ್ರೀತಿಯಿಂದ ದಾನ ಮಾಡಿದರೆ ಅವರು ಏನಾದ್ರು ಲಾಭ ಇರಬಹುದಾ ಇವನಿಗೆ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಭಾರಿ ಕಷ್ಟ. ಅವಮಾನಶ್ಚ ಯತ್ರ ಸ್ಯಾತ್ ಕ್ಷತ್ರಿಯಸ್ಯ ವಿಷಾಂಪತೆ ನ ತತ್ ಕುರಿಯಾತ್ ಬುಧ ಕಾರ್ಯಂ ಇತಿ ಮೇ ನಿಶ್ಚಿತಾಮತಿ. ಅದರಿಂದಾಗಿ ಕೃಷ್ಣನಿಗೆ ನಾವು ಸನ್ಮಾನ ಮಾಡಿದ್ರೆ ನಮಗೆ ಮಾಡಿಕೊಳ್ಳುವ ಅವಮಾನ. ಕಾರಣ ಏನು? ನಮ್ಮ ಕ್ಷತ್ರಿಯತ್ವವನ್ನು ಅವನು ಅನುಮಾನದಿಂದ ನೋಡ್ತಾನೆ. ನಾವು ಕ್ಷತ್ರಿಯೋಚಿತವಾಗಿ ಇದ್ದೇವೆ, ಯುದ್ಧ ಮಾಡಬೇಕು ಅಂತ ಇದ್ದೇವೆ. ನಾವು ಅವನು ದಾನ ಮಾಡಿದ ಕೂಡಲೇ ಯುದ್ಧ ಅಂತ ಹೇಳಿದಾಗ ಅವನಿಗೆ ಹೆದರಿಕೆ ಆಯಿತು ಅಂತ ಕಾಣುತ್ತೆ. ಅದಕ್ಕೆ ನನ್ನನ್ನು ಸತ್ಕಾರ ಮಾಡದ ಅಂತ ಅಂದ್ಕೊಳ್ತಾನೆ. ಅದರಿಂದಾಗಿ ವಿದುರ ಹೇಳಿದಂತೆ ಸತ್ಕಾರ ಮಾಡೋದು ಬೇಡ ಅಂತ ಆಗ್ಬಿಡ. ಹೆಂಗೆ ಟರ್ನ್ ಆಗುತ್ತೆ? ಸಹಿ ಪೂಜ್ಯ ತಮೋ ದೇವ ಕೃಷ್ಣ ಕಮಲ ಲೋಚನ ತ್ರಯಾಣಾಮಪಿ ಲೋಕಾನಾಂ ವಿದಿತಂ ಮಮ ಸರ್ವಥಾ. ಕೃಷ್ಣ ಏನು ಪೂಜ್ಯ ತಮ, ದೇವರೇ ಕೃಷ್ಣ, ಕಮಲ ಲೋಚನ, ಒಂದು ಚೂರು ಆತಂಕವನ್ನು ಮಾಡಿಕೊಳ್ಳುವುದಿಲ್ಲ, ಭಯ ಮೊದಲಾದ ದೋಷಗಳಿಲ್ಲ. ಕಮಲಲೋಚನ ಅಂದರೆ
ತಾವರೆಯ ಹೆಸರಿನಂತೆ ಕಣ್ಣಿರುವವ ಅಂತ ವರ್ಬಲ್ ಅರ್ಥ ಮಾಡ್ಕೊಳ್ಬಾರದು. ಅವನ ಆ ವಿಶೇಷಣವನ್ನ ಏಕೆ ಕೊಟ್ಟ ಅಂತ ಹೋಗಬೇಕು. ಭಯ ಮೊದಲಾದ ದೋಷಗಳಿಲ್ಲ ಅಂತ ಅರ್ಥ. ಭಯ ಬಂದಾಗ ಮನಸ್ಸು ಕೆಡತ್ತೆ, ಕಣ್ಣು ಕೆಡತ್ತೆ, ಮನಸ್ಸು ಕೆಟ್ಟರೆ ಕಣ್ಣಲ್ಲಿ ಕಾಂತಿನೇ ಇಲ್ಲ, ಆರೋಗ್ಯ ತಪ್ಪಿದಾಗ ಕಣ್ಣು ಕೆಡತ್ತೆ, ನೋಡಿ ಕಣ್ಣಲ್ಲಿ ಕಾಂತಿನೇ ಇಲ್ಲ ಅಂತೇವೆ. ಕಮಲಲೋಚನ ಅಂತ ಹೇಳೋದ್ರಿಂದ ಆ ಯಾವ ದೋಷಗಳು ಇಲ್ಲಿ ಇಲ್ಲ, ರೋಗವೋ ಭಯವೋ ಆತಂಕವೋ ಯಾವುದೂ ಇಲ್ಲ, ಯಾವ ದೋಷವೂ ಇಲ್ಲ. ಇದು ಮೂರು ಲೋಕಕ್ಕೂ ಗೊತ್ತಿದೆ, ನನಗೂ ಗೊತ್ತಿದೆ ಅಂತ. ನತು ತಸ್ಮೈ ಪ್ರದೇಯಂ ಸ್ಯಾತ್ ತಥಾ ಕಾರ್ಯಗತಿ ಪ್ರಭೋ ವಿಗ್ರಹ ಸಮುಪಾರಬ್ಧೋ ನಹಿ ಶಾಮ್ಯತ್ಯ ವಿಗ್ರಹಾತ್. ಸರಿ, ಇಷ್ಟೆಲ್ಲ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆಯಲ್ಲೋ ನಿನಗೆ, ಕೃಷ್ಣ ದೇವರು ಅಂತ ಇದೆಯಾ, ಅವನ ಮಾತು ಕೇಳು ಅಂದರೆ ಅದು ತಯಾರಿಲ್ಲ, ಅದು ಬಂದ್ಬಿಟ್ಟು ಉಳಿದದ್ದೆಲ್ಲ. ವಿಗ್ರಹ ಸಮುಪಾರಬ್ಧ, ಯುದ್ಧ ಈಗಾಗಲೇ ಶುರು ಆಗೋಗಿದೆ. ನಹಿ ಶಾಮ್ಯತ್ಯ ವಿಗ್ರಹಾತ್, ಯುದ್ಧ ಇಲ್ಲದೆ ಈ ಯುದ್ಧದ ಭಯಕ್ಕೆ ತೀರಲ್ಲ. ತಥಾ ಕಾರ್ಯಗತಿ, ಅದರಿಂದಾಗಿ ನಾವು ಅವನಿಗೆ ಬಂದವನಿಗೆ ಏನನ್ನೋ ಕೊಡಲಿಕ್ಕಿಲ್ಲ, ತೀರ ಸಾಧಾರಣವಾದ ಸತ್ಕಾರ ಬಿಟ್ಟರೆ, ಬನ್ನಿ ನಮ್ಮ ಮನೆಯಲ್ಲಿ ಊಟ ಮಾಡಿ, ಇದೋ ಈ ಮಂಚದಲ್ಲಿ ಮಲಗಿಕೊಳ್ಳಿ ಇತ್ಯಾದಿಗಳನ್ನು ಬಿಟ್ಟರೆ ಇನ್ಯಾವ ರೀತಿಯ ಸತ್ಕಾರವನ್ನು ಮಾಡಲಿಕ್ಕಿಲ್ಲ. ಯುದ್ಧ ಶುರು ಆಗಿದೆ, ಯುದ್ಧ ಇಲ್ಲದೆ ಈ ಯುದ್ಧದ ಭಯಕ್ಕೆ ಇಂಗುವುದಿಲ್ಲ, ಯುದ್ಧ ಆಗಲೇಬೇಕು, ಅವನ ಮಾತು ಕೇಳಲ್ಲ. ಇದ್ರ ನಮ್ಮ ಮಾತು ಕರೆಕ್ಟ್. ತಸ್ಯ ತದ್ವಚನ ಶ್ರುತ್ವ, ಈ ರೀಜನಲ್ ವರ್ಷನ್ಸ್ ಏನಿದೆ, ರೀಜನಲ್ ಲ್ಯಾಂಗ್ವೇಜ್ನಲ್ಲಿ ರೀಜನಲ್ ರಿಫ್ಲೆಕ್ಷನ್ಸ್ ಅಂತ ಏನು ಹೇಳ್ತಾರೆ ಮಹಾಭಾರತದಲ್ಲಿ, ಅದರಲ್ಲಿ ಈ ತರಹದ ಸೂಕ್ಷ್ಮತೆಗಳೆಲ್ಲ ಇರೋದೇ ಇಲ್ಲ. ಕಾರಣ ಏನು ಅಂದರೆ ಇಷ್ಟೇ, ಆ ಕವಿಗಳು ತಮ್ಮ ಹೇಳುವ ಒಂದು ತುಡಿತವನ್ನು ಮಹಾಭಾರತ ರಾಮಾಯಣದ ಮೂಲಕ ತೀರಿಸಿಕೊಳ್ತಾರೆ. ಅಲ್ಲ, ಅವ್ರು ಯಾಕೆ ಬೇರೆ ಮಾಡಬಾರದು ಅಂದರೆ, ಜನರು ನಿತ್ಯವೂ ಯಾವುದರ ನಡುವೆ ಹೋರಾಟ ಮಾಡ್ತಾ ಇರ್ತಾರೆ, ಅದನ್ನು ಹೇಳಿದ್ರೆ ಬೇಗ ಅಪ್ಲೈ ಆಗುತ್ತೆ. ಅದಕ್ಕೆ ಈಗಾಗಲೇ ವೇದವ್ಯಾಸರು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ವಿಭಿನ್ನ ಆಯಾಮವನ್ನು ಕೊಟ್ಟರೆ ಮಾತ್ರ ಸಾಕು. ಅಷ್ಟೇ, ವಿಭಿನ್ನವಾದ ಆಯಾಮವನ್ನು ಕೊಟ್ಟರೆ ಮಾತ್ರ ಸಾಕು, ಕವಿಯ ಕಾವ್ಯದ ಭಯಕ್ಕೆ ತೀರತ್ತೆ. ಅದರಿಂದಾಗಿ ಅವರೇನು ಮಾಡ್ತಾರೆ, ವೇದವ್ಯಾಸರನ್ನು ವಾಲ್ಮೀಕಿಗಳನ್ನು ಆಶ್ರಯಿಸ್ತಾರೆ. ಆದರೆ ಜನ ಏನಂತಾರೆ ಕಡೆಗೆ, ಕುಮಾರವ್ಯಾಸ ಹೇಳಿದ್ದು ಯಾಕೆ ಸತ್ಯ ಆಗಬಾರ್ದು, ವೇದವ್ಯಾಸರು ಅಂತ ಹೇಳಿದ್ದೆ ಸತ್ಯ ಆಗ್ಬೇಕಾ, ಇದ್ಯಾಕೆ ಮೂಲ ಆಗಬಾರ್ದು, ಅದ್ಯಾಕೆ ಮೂಲ ಆಗಲ್ಲ ಅಂತ ಏನು ಮಾಡೋಣ ನಾವು. ಪುರಂದರದಾಸರು ಹೇಳಿದರು, ರೋಮ ರೋಮಕ್ಕೆ ಕೋಟಿ ಲಿಂಗ ಉದರಿಸಿದ ಭೀಮನ ನೆನೆದರೆ ಹಾರಿ ಹೋಗದೆ ಭೀತಿ, ಅಂಜಿ ಕಿನ್ಯಾತ ಕಯ್ಯ ಅಂತ ಹೇಳೋದು. ಅಲ್ಲಿ ಇರುವ ಕಥೆ ಅದು ಶಾಸ್ತ್ರ ವಿರುದ್ಧ, ಆದರೆ ಪುರಂದರದಾಸರ ಉದ್ದೇಶ ಏನಿತ್ತು, ಜನರಲ್ಲಿ ಭಕ್ತಿಯನ್ನು ಉಂಟು ಮಾಡಬೇಕಷ್ಟೆ. ಅದಕ್ಕೆ ಪ್ರಚಲಿತವಾಗಿರುವ ಕಥೆ ಚೆನ್ನಾಗಿದೆ, ಜನರ ಮನಸ್ಸಿನಲ್ಲಿ ಇದೆ, ಅದನ್ನಿಟ್ಟುಕೊಂಡು ಭಕ್ತಿಯನ್ನು ಉಂಟು ಮಾಡೋಣ ಅಂತಂದು ಅಷ್ಟೇ. ಅದನ್ನು ಅಷ್ಟಕ್ಕೆ ಸೀಮಿತಗೊಳಿಸಿ ಬಿಟ್ಟುಬಿಡಬೇಕು, ಅದು ಮೂಲದಲ್ಲಿದೆ ಇದ್ದಿರಬಹುದು ಯಾರು ಗೊತ್ತು, ಈ ತರಹ ವಾದ ಎಲ್ಲ ಮಾಡಬಾರದು. ನಿರ್ಣಯಕ್ಕೆ ವಿರುದ್ಧ, ಮಧ್ವರ ನಿರ್ಣಯಕ್ಕೆ ವಿರುದ್ಧ, ಮಹಾಭಾರತದ ಈ ಪಾಠಕ್ಕೆ ವಿರುದ್ಧ. ಅದರಿಂದಾಗಿ ಅದಕ್ಕೆ ವಿರುದ್ಧ ಹೋಗಬಾರದು. ಅದರಿಂದಾಗಿ ರೀಜನಲ್ ರಿಫ್ಲೆಕ್ಷನ್ಸ್ ಅಂತ ಏನಿದೆ, ಪ್ರಾದೇಶಿಕ ಪರಿಷ್ಕಾರಗಳು, ಪ್ರಾದೇಶಿಕ ಪ್ರತಿಫಲನಗಳು, ಅದರಲ್ಲಿ ನಾವು ಮಹಾಭಾರತವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಾರದು. ತಸ್ಯ ತದ್ವಚನ ಶ್ರುತ್ವ ಭೀಷ್ಮ ಕುರು ಪಿತಾಮಹ ವೈಚಿತ್ರ ವೀರ್ಯಂ ರಾಜಾನಂ ಇದಂ ವಚನಮಬ್ರವೀತ್. ಈ ರೀತಿಯಾದಾಗ ತಸ್ಯ ತದ್ವಚನ ಶ್ರುತ್ವ ಕುರುವೃದ್ಧ, ಭೀಷ್ಮಾಚಾರ್ಯರು ಮಾತನಾಡಿದರು. ಏನು ಮಾತನಾಡಿದರು, ಅವ್ರ ಮಾತು ಇನ್ನೂ ಬ್ಯಾಲೆನ್ಸ್ಡ್ ಆಗಿ ಇತ್ತು. ಸತ್ಕೃತೋ ಸತ್ಕೃತೋ ವಾಪಿ ನ ಕೃದ್ಧೇತ ಜನಾರ್ದನ ನಾವಮಂಸ್ಯತ್ಯವಜ್ಞಾತೃನ್ ಅವಜ್ಞಾತೋಪಿ ಕೇಶವ.
ನೀವು ರಾಜನೀತಿಯ ಪರವಾಗಿ ಮಾತನಾಡ್ತೀರಾ, ಇವನು ಲೋಕನೀತಿಯ ಪರವಾಗಿ ಮಾತನಾಡ್ತಾನೆ, ಇವನು ಯುದ್ಧ ನೀತಿಯ ಪರವಾಗಿ ಮಾತನಾಡ್ತಾನೆ, ವಾಸ್ತವ ಏನು? ಬೇರೆಯೇ ಆಯಾಮ ಇದೆ. ದೇರ್ ಇಸ್ ಎ ಫೋರ್ತ್ ಡೈಮೆನ್ಷನ್, ನಾಲ್ಕನೆಯ ಆಯಾಮ ಹೊಂದಿದೆ. ಅದೇನು ಫಿಸಿಕ್ಸ್ನಲ್ಲಿ ಸೈನ್ಸ್ನಲ್ಲಿ ಮಾತ್ರ ಇರೋದಾ? ಜನರ ನಡವಳಿಕೆಯಲ್ಲಿ ಇರಲ್ಲೇನು? ಅದೊಂದು ಇನ್ನೊಂದು ಡೈಮೆನ್ಷನ್ ಇದೆ. ಏನದು? ನೀವು ಸತ್ಕಾರ ಮಾಡ್ರಿ, ಸತ್ಕಾರ ಮಾಡದೇ ಇರಿ, ದೇವರೇನು ಸಿಟ್ಟು ಮಾಡ್ಕೊಳ್ಳಲ್ಲ. ಸತ್ಕೃತ ಅಸತ್ಕೃತೋ ವಾಪಿ ನ ಕೃಧ್ಯತಿ ಜನಾರ್ದನ. ನಾವು ಮಂಸತ್ಯವಜ್ಞಾತೃನ್, ಅವನಿಗೆ ಅವಮಾನ ಮಾಡುವವರನ್ನು ಅವನು ಅವಮಾನ ಮಾಡುವಲ್ಲ. ಯಾಕೆಂದ್ರೆ ಅಷ್ಟು ಬ್ಯಾಲೆನ್ಸ್ಡ್ ಅವನು, ಸಮ. ನಾಲಮೇನ ಮವಜ್ಞಾತುಂ ನಾವಜ್ಞೇಯೋ ಹಿ ಕೇತವ ಯತ್ತು ಕಾರ್ಯಂ ಮಹಾಬಾಹೋ ಮನಸಾ ಕಾರ್ಯತಾಂಗತಂ ಸರ್ವೋಪಾಯೈರ್ನ ತಚ್ಛಕ್ಯಂ ಕೇನಚಿತ್ ಕರ್ತು ಮನ್ಯಥಾ. ಅವನನ್ನು ಅವಮಾನ ಮಾಡಲಿಕ್ಕೂ ಆಗಲ್ಲ, ಅವನ ಅವಮಾನಕ್ಕೆ ಒಳಗಾಗುವವನೂ ಅಲ್ಲ. ಅದರಿಂದಾಗಿ ನಾವು ಅವಮಾನ ಮಾಡಲ್ಲ, ಇಲ್ಲ ನಾವು ಸನ್ಮಾನ ಮಾಡಲ್ಲ. ಏನಿವೆಲ್ಲ? ನೀವು ಏನು ಮಾಡಿದ್ರು ಅವನು ಏನು ಮಾಡಬೇಕು ಅಂತಿರ್ತಾನೋ ಅದನ್ನೇ ಮಾಡೋದು. ಅದರಿಂದಾಗಿ ಸರ್ವೋಪಾಯೈರ್ನ ತಚ್ಛಕ್ಯಂ ಕೇನಚಿತ್ ಕರ್ತು ಮನ್ಯಥಾ. ವಿಧಿ ಸಂಕಲ್ಪ ಏನಿದೆಯೋ ಹಾಗೇನೆ ನಡೆಯುವಂಥದ್ದು, ವಿಧಿಗೆ ವಿಪರೀತವಾಗಿ ನಡೆಯುವುದಿಲ್ಲ. ಸಯದ್ ಬ್ರೂಯಾನ್ ಮಹಾಬಾಹು ತತ್ಕಾರ್ಯಮವಿಶಂಕಯ ವಾಸುದೇವೇನ ತೀರ್ಥೇನ ಕ್ಷಿಪ್ರಂ ಸಂಶಾಂತ್ಯ ಪಾಂಡವೈಹಿ. ಸಯದ್ ಬ್ರೂಯಾನ್ ಮಹಾಬಾಹು ತತ್ಕಾರ್ಯಮವಿಶಂಕಯ. ಅವನು ಯಾವುದನ್ನು ಹೇಳ್ತಾನೋ ಅದನ್ನು ಮಾಡಬೇಕು ಅಷ್ಟೆ. ಅವಿಶಂಕಯ ಕಾರ್ಯಂ, ಯಾವುದೇ ಸಂದೇಹ ಇಲ್ಲದಂತೆ ಅದನ್ನು ಮಾಡಬೇಕು. ವಾಸುದೇವೇನ ತೀರ್ಥೇನ ಕ್ಷಿಪ್ರಂ ಸಂಶಾಮ್ಯ ಪಾಂಡವೈಹಿ. ವಾಸುದೇವ ಅವನು ತೀರ್ಥ. ತೀರ್ಥ ಅನ್ನೋದಕ್ಕೆ ಶಾಸ್ತ್ರ ಅಂತ ಅರ್ಥ ಉಂಟು, ಪಾತ್ರ ಅಂತ ಅರ್ಥ ಉಂಟು, ಆಯಿತಾ? ಎಲ್ಲವೂ ಇದೆ. ವಾಸುದೇವೇನ ತೀರ್ಥೇನ, ವಾಸುದೇವನೆಂಬ ಅತ್ಯಂತ ಪವಿತ್ರವಾದ ವಸ್ತುವಿನ ಮೂಲಕ ಪಾಂಡವರನ್ನು ಶಾಂತರನ್ನಾಗಿ ಮಾಡು. ಧರ್ಮ್ಯಮರ್ಥ್ಯಂಚ ಧರ್ಮಾತ್ಮ ಧ್ರುವಂ ವಕ್ತ ಜನಾರ್ದನ ತಸ್ಮಿನ್ ವಾಚ್ಯಾ ಪ್ರಿಯಾ ವಾಚ್ಯೋ ಭವತಾ ಬಾಂಧವೈಸ್ಸಹ. ಧರ್ಮಂ ಅರ್ಥ್ಯಂ, ಧರ್ಮಕ್ಕೂ ಯೋಗ್ಯವಾದ, ಅರ್ಥಕ್ಕೂ ಯೋಗ್ಯವಾದ ಎಲ್ಲ ಪ್ರಮೇಯಗಳನ್ನು ಧ್ರುವಂ ವಕ್ತ ಖಂಡಿತವಾಗಿ ಅವನು ಹೇಳ್ತಾನೆ ಕೃಷ್ಣ. ಕೃಷ್ಣ ಮಾತನಾಡಿದಾಗ ಪ್ರಿಯಾ ವಾಚಃ ವಾಚ್ಯಾಹ, ಒಳ್ಳೆ ಮಾತನ್ನು ಆಡಬೇಕು. ಇಷ್ಟೇ ನಾನು ಹೇಳೋದು. ಒಂದು ದುರ್ಯೋಧನ ನ ಪರ್ಯಾಪ್ತೋಸ್ಮಿ ಯದ್ರಾಜನ್ ಶ್ರಿಯಂ ನಿಷ್ಕೇವಲಾಮಹಂ ತೈಸ್ ಸಹೇ ಮಾಂ ಉಪಾಶ್ನೀಯಾಂ ಯಾವಜ್ಜೀವಂ ಪಿತಾಮಹಾಂ. ದುರ್ಯೋಧನ ಹೇಳ್ದ, ಪಿತಾಮಹ ಅಜ್ಜ, ನಿಮ್ಮ ಮಾತನ್ನು ನಾನು ಕೇಳೋದಿಲ್ಲ. ನಿಷ್ಕೇವಲಾಂ ಶ್ರಿಯಂ ಉಪಾಶ್ನೀಯಾಂ, ಈ ಸಂಪತ್ತು ನನಗೆ ಮಾತ್ರ ಸೇರಿದ್ದು, ಅದನ್ನು ಬೇರೊಬ್ಬರೊಂದಿಗೆ ಹೇಗೆ ಹಂಚಿಕೊಳ್ಳಲಿ? ಯಾವಜ್ಜೀವಂ, ಬದುಕಿರೋವರೆಗೂ ಇದು ಸಾಧ್ಯ ಇಲ್ಲ. ಇದಂತೂ ಸುಮಹತ್ಕಾರ್ಯಂ ಶೃಣು ಮೇ ಯತ್ ಸಮರ್ಥಿತಂ ಪರಾಯಣಂ ಪಾಂಡವಾನಾಂ ನಿಯಂ ಸ್ಯಾಮಿ ಜನಾರ್ದನಂ. ಏನು ಹೇಳಿದ್ರಿ? ಅವನನ್ನು ಯೋಗ್ಯವಾಗಿ ಸತ್ಕರಿಸಿ, ಅವನು ಹೇಳಿದ ಹಾಗೆ ಕೇಳಿ ಅಂತ ಹೇಳಿದ್ರಿ ಅಲ್ವಾ? ನನ್ನ ಪ್ಲ್ಯಾನೇ ಬೇರೆ ಇದೆ, ಅವನನ್ನು ಬಂಧನ ಮಾಡೋದು ನನ್ನ ಉದ್ದೇಶ. ಈಗ ನಾನು ಬಾಯ್ಬಿಡ್ತಾ ಇದ್ದೇನೆ, ಕೇಳಿ. ತಸ್ಮಿನ್ ಬದ್ಧೇ ಭವಿಷ್ಯಂತಿ ಪೃಷ್ಠಯ ಪೃಥಿವೀ ತಥಾ ಪಾಂಡವಾಂಶ್ಚ ವಿಧೇಯಾಮಿ ಸಚ ಪ್ರಾತರೇ ಹೈಷ್ಯತಿ. ಅವನನ್ನು ಕಟ್ಟಿ ಹಾಕಿದರೆ ಮುಗೀತಲ್ಲ, ಅವನನ್ನು ಒತ್ತೆ ಹಿಡಿಸಿಕೊಂಡ್ರೆ ಪಾಂಡವರು ಇಡೀ ಭೂಮಿ ವಿಧೇಯಾಮೇ ಭವಿಷ್ಯತಿ ನಾನು ಹೇಳ್ದ ಹಾಕಿ ಕೇಳ್ತಾರೆ. ನಾನು ಹೇಳಿದ ಹಾಗೆ ಕೇಳ್ತಾರೆ. ಅತ್ರೋಪಾಯನ್ಯಥಾ ಸಮ್ಯಕ್ ನ ಬುದ್ಧೇತ ಜನಾರ್ದನ ಎಷ್ಟೋಪಾಯೋ ಭವೇತ್ ಕಶ್ಚಿತ್ ತದ್ಭವಾನ್ ಪ್ರಬ್ರವೀತು ಮೇ. ನನಗೇನು ಬೇಕು ಅಂದರೆ ಅವನನ್ನು ಬಂಧಿಸಲಿಕ್ಕೆ
ಬೆಸ್ಟ್ ಮೆಥಡ್ ಯಾವುದು ಅಂತ ನೀವೇ ಹೇಳಬೇಕು ಅಂದ. ಈ ರೀತಿ ಹೇಳೋದ್ರ ಗತಿ ಏನು? ಆ ಪೇದಾವೃ ಸ್ವಾಮಿಗಳ ಹತ್ರ ಹೋಗಿ ಹಿಂದೂಗಳನ್ನ ಕನ್ವರ್ಟ್ ಮಾಡಬೇಕು ಒಳ್ಳೆ ಇದನ್ನ ಹೇಳಿ ಅಂತ ಹೇಳಿದಾಗ ಆಯ್ತು, ಹಿಂದೂಗಳನ್ನೆಲ್ಲ ಕನ್ವರ್ಟ್ ಮಾಡ್ಬೇಕು ಒಂದು ಒಳ್ಳೆ ಉಪಾಯ ಹೇಳಿ ಆಯ್ತಾ ಅಂತ. ಆ ವೈಶಂಪಾಯನ ತಸ್ಯ ತದ್ವತನಂ ಶ್ರುತ್ವಾ ಘೋರಂ ಕೃಷ್ಣೇ ಭಿತಂ ಹಿತಂ ಧೃತರಾಷ್ಟ್ರ ಸಹ ಮಾತ್ಯೋ ವ್ಯಥಿತೋ ವಿಮನಾಭವತ್. ಈ ಘೋರವಾದ ಮಾತು, ಇದು ಸ್ಫೋಟ, ಇದು ವಸ್ತುತಃ ಟೈಮ್ ಬಾಂಬ್, ಟೈಮ್ ಬಾಂಬ್ ಸಿಡಿದ ಹಾಗೆ. ಏನೋ ದುರ್ಯೋಧನ ಇಲ್ಲಿ ತನಕ ಅಟ್ಲೀಸ್ಟ್ ತನ್ನ ಕೆಟ್ಟ ಆಲೋಚನೆಯನ್ನು ಜನರ ಮುಂದೆ ಹೇಳದೆ ಅವನ ಪಾಡಿಗೆ ಅವನು ಮನಸ್ಸಿನಲ್ಲೇ ಇಟ್ಟುಕೊಂಡು ಮುಂದುವರಿತಾನೆ ಅಂತನಾದರೂ ಇತ್ತು, ಈಗ ಅದೂ ಇಲ್ಲ, ಸ್ಫೋಟ ಆಗಿ ಹೋಯಿತು. ಭೀಷ್ಮಾಚಾರ್ಯನ ಕೇಳ್ತಾನೆ, ಕೃಷ್ಣನನ್ನ ಬಂಧಿಸ್ತೇನೆ ಅದು ಒಳ್ಳೆ ಉಪಾಯ ಹೇಳಿ ಅಂತ. ಆಗ ಧೃತರಾಷ್ಟ್ರ ಹೇಳಿದ ಅಂತೆ, ಮೈವಂ ವೋಚ ಪ್ರಜಾಪಾಲ ನೈಚ ಧರ್ಮ ಸನಾತನ ದೂತಶ್ಚಿ ಹೃಷಿಕೇಶ ಸಂಬಂಧೀಚ ಪ್ರಿಯಶ್ಚನಃ. ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ, ಮೈವಂ ವೋಚ ಪ್ರಜಾಪಾಲ, ಅಲ್ಲಯ್ಯ ಪ್ರಜೆಗಳನ್ನು ಪಾಲನೆ ಮಾಡುವ ನೀನು ಈ ರೀತಿ ಹೇಳಬಹುದೇ? ನೈಜ ಧರ್ಮ ಸನಾತನಃ, ಇದೇನು ಧರ್ಮವೇ? ಹೃಷಿಕೇಶ ದೂತಃ, ಕೃಷ್ಣ ರಾಯಭಾರಿ, ದೂತನನ್ನು ಯಾರಾದರೂ ಬಂಧಿಸುವುದೇ? ಮೇಲಾಗಿ ನಮಗೆ ಸಂಬಂಧಿ ಅಲ್ವೇ, ನಮಗೆ ಪ್ರಿಯ ಅಲ್ವೇ? ಅಪಾಪ ಕೌರವೇಯೇಶು ಸಕಥಂ ಬಂಧಮರ್ಹತಿ. ನಮಗೇನಾದ್ರು ಮಾಡಿದಾನ? ಈ ತನಕ ಒಂದೂ ತಪ್ಪು ಮಾಡಿಲ್ಲ. ಅವನನ್ನು ಕುರಿತು ಯಾರು ತಪ್ಪು ಮಾಡಿದ್ದಾರೋ ಅವನನ್ನು ಕೊಂದು ಹಾಕಿದ್ದಾನೆ. ಕಂಸ ಯಾಕೆ ಅವರ ಅಪ್ಪ ಅಮ್ಮನನ್ನು ಬಂಧಿಸಬೇಕಿತ್ತು? ಕೊಂದ, ಅದು ತಪ್ಪಲ್ಲ. ಜರಾಸಂಧ ಯಾಕೆ ಪದೇ ಪದೇ ಕಾಟ ಕೊಡಬೇಕಿತ್ತು? ಕೊಂದ. ಅವನು ನಾವೇನು ಅವನಿಗೆ ಮಾಡಿಲ್ಲ, ಅವನೇನು ನಮಗೆ ಮಾಡಿಲ್ಲ, ಕೆಟ್ಟದ್ದು ಅಂತ ಮಾಡಿಲ್ಲ. ಪಾಂಡವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅನ್ನೋದು ನಮಗೆ ಕೆಟ್ಟದಲ್ಲ. ಅದರಿಂದಾಗಿ ಅವನನ್ನು ಹೆಂಗೆ ಬಂಧನ ಮಾಡ್ತಿ? ಬಂಧನ ಮಾಡಲಿಕ್ಕೆ ಆಗತ್ತೋ ಬಿಡತ್ತೋ ಅದು ಬೇರೆ, ಬಂಧನ ಮಾಡುವ ಆ ಉದ್ದೇಶ ಇದೆಯಲ್ಲ ಅದು ಯಾಕೆ? ಅದನ್ನು ಹೇಳಿ. ಭೀಷ್ಮ ಪರೀತಸ್ತವ ಪುತ್ರೋಯಂ ಧೃತರಾಷ್ಟ್ರ ಸುಮಂದಧೀಹಿ ವೃಣೋತ್ಯಯಂ ಚ ನೈವಾರ್ಥಂ ಯಾಚ್ಯ ಮಾನಸ್ಸು ಹೃಜ್ಜನೈಹಿ. ಅದಕ್ಕೆ ಭೀಷ್ಮಾಚಾರ್ಯ ಹೇಳಿದ್ರು, ಧೃತರಾಷ್ಟ್ರ ನಿನ್ನ ಮಗನ ಬುದ್ಧಿ ರಿಪೇರಿ ಮಾಡಲಾಗದಷ್ಟು ಕೆಟ್ಟು ಹೋಗಿದೆ. ಪರೀತಸ್ತವ ಪುತ್ರೋಯಂ ಧೃತರಾಷ್ಟ್ರ ಸುಮಂದಧೀಹಿ ವೃಣೋತ್ಯಯಂ ಚ ನೈವಾರ್ಥಂ. ಅವನು ಒಳ್ಳೆಯದನ್ನೇ ಕೇಳೋದಿಲ್ಲ, ಕೆಟ್ಟದ್ದನ್ನು ಓಡಿ ಹೋಗಿ ಅಪ್ಪಿಕೊಳ್ತೇನೆ ಅಂತಾನೆ. ಇಯಮುತ್ಪತಿ ವರ್ತಂತಂ ಪಾಪಂ ಪಾಪಾನುಬಂಧಿನಂ ವಾಕ್ಯಾನಿ ಸಹೃದಾಂ ಹಿತ್ವಾ ತ್ವಮಪ್ಯದ್ಯಾನುವರ್ತಸೆ. ಈ ರೀತಿ ದಾರಿ ತಪ್ಪಿ ನಡೀತಾ ಇದ್ದಾನೆ. ಸಂಸ್ಕೃತದಲ್ಲಿ ಒಂದು ಗಾದೆ ಉಂಟು, ಮುರಾರೇಹೇ ತೃತೀಯ ಪಂಥಾಹ ಅಂತ. ಮುರಾರೆಯದ್ದು ಮೂರನೆಯ ದಾರಿ, ಎರಡು ದಾರಿಗೂ ಹೋಗಲ್ಲ, ಬೇರೆಯೇ ದಾರಿ. ಅದನ್ನು ಗ್ರಾಮೀಣ ಭಾರತದವರು ಈ ದೇಸಿ ಗಾದೆಗಳು ಏನೇನಿದೆ ಅದಕ್ಕೆಲ್ಲ ಮೂಲಭೂತವಾಗಿ ಮಾರ್ಗ ಸಾಹಿತ್ಯ ಇರುತ್ತೆ. ಅವರು ಇದೇ ಗಾದೆಯನ್ನು ಮುರಾರೇಹ ತೃತೀಯ ಪಂಥಾಹ ಅನ್ನೋದನ್ನು ಊರೆಲ್ಲ ಏರಿ ಕಡೆಗೆ ಹೋದರೆ ಇವನು ಕೆರೆ ಕಡೆಗೆ ಹೋಗ್ತಾನೆ ಅಂತಾರೆ. ಅಂದರೆ ಬಹುಮತವಲ್ಲದ ದಾರಿಯನ್ನು ಹಿಡಿತಾ ಇದ್ದಾನೆ ಅಂತ. ಇಲ್ಲಿ ಬಹುಮತ ಅಂತಲ್ಲ, ಪ್ರಜ್ಞೆಗೆ ಸಲ್ಲದ ದಾರಿ ಅಂತ ಹಾಗರ್ಥ. ಕೃಷ್ಣ ಮಕ್ಲಿಷ್ಟ ಕರ್ಮಾಣಂ ಆಸಾಧ್ಯಾಯಂ ಸುದುರ್ಮತಿ ತವ ಪುತ್ರ ಸಹ ಮಾತ್ಯ ಕ್ಷಣೇನ ನ ಭವಿಷ್ಯತಿ. ಕೃಷ್ಣಂ ಅಕ್ಲಿಷ್ಟ ಕರ್ಮಾಣಂ, ಕೃಷ್ಣ ಅವನು ಯಾವುದೇ ಕೆಲಸವನ್ನು ಬಹಳ ಸುಲಭವಾಗಿ ಮಾಡುವವ, ಅವನನ್ನು ಇವನು ಹೊಂದುತ್ತಾನೆ ಬಂಧನ ಮಾಡಲಿಕ್ಕೆ ಅಂತ ಅವನು ಇಡೀ ಪಡೆ ಸುಟ್ಟು ಹೋಗುತ್ತೆ. ಪಾಪಸ್ಯಾಸ್ಯ ನೃಶಂಸಸ್ಯ ತ್ಯಕ್ತ ಧರ್ಮಸ್ಯ ದುರ್ಮತೇ
ನೋತ್ಸಹೇನರ್ಥ ಸಂಯುಕ್ತಾ ಶ್ರೋತುಂ ವಾಚ ಕಥಂಚನ. ನಾನು ಸಭಾತ್ಯಾಗ ಮಾಡ್ತೇನೆ. ಯಾಕೆಂದ್ರೆ ಇಲ್ಲಿ ತನಕ ಆಯಿತು, ಇವನು ಪಾಪಿಷ್ಠ, ನೃಶಂಸ, ಅತ್ಯಂತ ಕ್ರೂರ, ಧರ್ಮ ಬಿಟ್ಟಿದ್ದಾನೆ, ದುರ್ಬುದ್ಧಿಯವ, ಅನರ್ಥ ಸಂಯುಕ್ತ. ಇವನ ಅತ್ಯಂತ ಕೆಟ್ಟ ಮಾತುಗಳನ್ನು ನನಗಿನ್ನು ಕೇಳಲಿಕ್ಕಾಗಲ್ಲ. ವೈಶಂಪಾಯನ ಇತ್ಯುಕ್ತ್ವಾ ಭರತಶ್ರೇಷ್ಠೋ ವೃದ್ಧ ಪರಮಮನ್ಯುಮಾನ್ ಉತ್ಥಾಯ ತಸ್ಮಾತ್ ಪ್ರಾತಿಷ್ಠತ್ ಭೀಷ್ಮ ಸತ್ಯ ಪರಾಕ್ರಮ. ಈ ರೀತಿಯಾಗಿ ನುಡಿದು ವೃದ್ಧ ಆ ಮುದುಕ ಪರಮಮನ್ಯುಮಾನ್ ಸಿಟ್ಟಿನಿಂದ ಕೂಡಿದವನಾಗಿ ಉತ್ಥಾಯ ಧಿಗ್ಗನೆ ಎದ್ದು ಪ್ರಾತಿಷ್ಠತು ಹೊರಟು ನಿಂತ, ಸಭಾತ್ಯಾಗ ಮಾಡಿದ. ಇಲ್ಲಿ ತನಕ ಯಾವುದೇ ಸಭೆಯಲ್ಲಿ ಇಷ್ಟು ಕೆಟ್ಟ ಮಾತುಗಳು ಕೇಳಿ ಬರ್ತಾ ಇದ್ರೂ ಸಭಾಮರ್ಯಾದೆ ಮೀರಬಾರದು ಅಂತ ಸಂಯಮದಲ್ಲಿ ಕುಳಿತಿದ್ದ ಈ ಮುದುಕ ಮೊದಲ ಬಾರಿಗೆ ಸಭೆಯ ಮರ್ಯಾದೆಯನ್ನೆಲ್ಲ ಮುರಿದು ಎದ್ದು ನಿಂತ. ಪ್ರಾತರುತ್ಥಾಯ ಕೃಷ್ಣಸ್ತು ಕೃತವಾನ್ ಸರ್ವಮಾಹ್ನಿಕಂ ಬ್ರಾಹ್ಮಣೈರಭ್ಯನುಜ್ಞಾತಃ ಪ್ರಯಯೌ ನಗರಂ ಪ್ರತಿ. ಹೀಗೆ ಹಿಂದಿನ ರಾತ್ರಿ ಅಲ್ಲಿ ಚರ್ಚೆ ನಡೀತಾ ಇರುವಾಗ ಕೃಷ್ಣ ಬ್ರಾಹ್ಮಣರೊಡನೆ ಸುಖವಾಗಿ ಕಾಲ ಕಳೆದು ಬೆಳಗ್ಗೆ ಎದ್ದು ಸ್ನಾನ ಸಂಧ್ಯಾ ವಂದನಾದಿಗಳನ್ನು ತೀರಿಸಿಕೊಂಡು ಕೃಷ್ಣ ನಗರಕ್ಕೆ ಬಂದ. ನಗರಕ್ಕೆ ಬರುವ ಮೊದಲು ಬ್ರಾಹ್ಮಣೈ ಅಭ್ಯನುಜ್ಞಾತ ಬ್ರಾಹ್ಮಣರಲ್ಲಿ ಬೇಡಿಕೊಂಡು ಬಂದ. ತಂ ಪ್ರಯಾಂತಂ ಮಹಾಬಾಹುಂ ಅನುಜ್ಞಾಪ್ಯ ತಥೋ ನೃಪ ಪರ್ಯವರ್ತಂತತೆ ತರ್ವೇ ಕುಶಸ್ಥಲ ನಿವಾಸಿನಃ. ಅವನ ಜೊತೆಗೆ ಇದ್ದವರೆಲ್ಲರೂ ಕೂಡ ಸ್ವಲ್ಪ ದೂರದ ತನಕ ಬಂದು ಬೀಳ್ಕೊಟ್ರು. ಪ್ರದದೌ ಪುಂಡರೀಕಾಕ್ಷೋ ರತ್ನಾನಿ ಚ ಧನಾನಿ ಚ ಪ್ರಯಯೌ ಪುಂಡರೀಕಾಕ್ಷ ಕುರೂಣಾಂ ಸದನಂ ಪ್ರತಿ. ಅಲ್ಲಿ ಬ್ರಾಹ್ಮಣರೇ ಮೊದಲಾದವರಿಗೆ ರತ್ನವನ್ನು ಹಣವನ್ನು ಇತ್ತು. ಕೃಷ್ಣ ಕುರೂಣಾಂ ಸದನಂ ಪ್ರತಿ ಅಯೌ ಕೌರವನ ಮನೆಗೆ ಹೊರಟು ನಿಂತ. ಪಂಥಾನಮಾಚೇ ಮುರಿವ ಗ್ರಸಮಾನ ಇವಾಂಬರಂ ದಾರುಕೇಣ ಪ್ರಚುದಿತ ಹಯಾಸ್ತಸ್ಯ ಮಹಾತ್ಮನಃ. ಪಂಥಾನಮಾಚೇ ಮುರಿವ ಕೃಷ್ಣನ ಕುದುರೆಗಳು ದಾರಿಯನ್ನು ಕುಡಿಯುತ್ತವೆಯೋ ಎಂಬಂತೆ ವೇಗದಿಂದ ಸಾಗಿದವು. ದಾರುಕ ಅಷ್ಟು ಚೆನ್ನಾಗಿ ಸಾರಥ್ಯವನ್ನು ಮಾಡ್ತಾ ಇದ್ದ. ಅನ್ನಾನಿ ಚಯ್ಯಾವಾಸಾಂಸಿ ತಥಾ ರತ್ನಾನಿ ತರ್ವತಃ ದುರ್ಯೋಧನೇನ ಕೃಷ್ಣಾರ್ಥಂ ಪಥಿ ಸನ್ನಿಹಿತಂ ಬಹು. ಅನ್ನ, ಹಾಸಿಗೆ, ಬಟ್ಟೆ, ರತ್ನ ಇವುಗಳನ್ನು ಏನು ದುರ್ಯೋಧನ ಕೃಷ್ಣನಿಗಾಗಿ ಇಟ್ಟಿದ್ದ ಅದ್ಯಾವುದನ್ನು ನೋಡಲೇ ಇಲ್ಲ. ಧಾರ್ತರಾಷ್ಟ್ರಾಸ್ತಮಾಯಾಂತಂ ಪ್ರತ್ಯುಜ್ಜಗ್ಮುಸ್ವಲಂಕೃತ ದುರ್ಯೋಧನಾದೃತೆ ತರವೇ ಭೀಷ್ಮದ್ರೋಣ ಕೃಪಾದಯ. ಧಾರ್ತರಾಷ್ಟ್ರ ದುರ್ಯೋಧನಾದಿಗಳು ತಮ್ಮಂದಿರು ದುರ್ಯೋಧನನ್ನು ಬಿಟ್ಟು ಉಳಿದ ಎಲ್ಲ ಧೃತರಾಷ್ಟ್ರನ ಮಕ್ಕಳು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಕೃಷ್ಣನನ್ನು ಎದುರುಗೊಂಡ್ರು. ಆಮೇಲೆ ಭೀಷ್ಮಾಚಾರ್ಯರು ಕೃಪಾಚಾರ್ಯರು ಎಲ್ಲ ಇದ್ದರು. ಸ್ವಾಗತ ಮಾಡಲಿಕ್ಕೆ ನಾನು ಬರಲಿಲ್ಲ ಅಂತಂದರೆ ನೀನು ಬರೋದು ನನಗೆ ಇಷ್ಟ ಇಲ್ಲ ಅಂತ ಅರ್ಥ. ಅದನ್ನು ಅವನು ನೆಪ ಹೇಳಬಹುದು, ಇಲ್ಲ ಅಲ್ಲೆಲ್ಲ ರೆಡಿ ಮಾಡ್ಕೊಳ್ಬೇಕಿತ್ತು, ಹಾಂ ಬರಂದಾಗ ರೆಡಿ ಮಾಡ್ಕೊಳ್ಬೇಕಿತ್ತು. ಪೌರಾಶ್ಚ ಬಹುಲಾರಾಜನ್ ಋಚಿಕೇಚ ದಿದೃಕ್ಷವಃ ಯಾನೈರ್ಬಹುವಿಧೈರನ್ಯೇ ಪದ್ಭಿರೇವ ತಥಾ ಪರೇ. ಪೌರಾಶ್ಚ ಬಹುಲಾರಾಜನ್ ಹಸ್ತಿನಪುರದ ಪೌರರೆಲ್ಲ ಕೃಷ್ಣನನ್ನು ನೋಡಬೇಕು ಅಂತ ಬಯಸಿ ಬಹುವಿಧೈ ಯಾನೈಹಿ ಥರಥರದ ವಾಹನಗಳಿಂದ ಬಂದರಂತೆ. ಪದ್ಭಿರೇವ ತಥಾಪರೆ ಇನ್ ಕೆಲವರು ನಡ್ಕೊಂಡು ಬಂದರು. ಯೋ ಸವೈ ಪಥಿ ಸಮಾಗಮ್ಯ ಭೀಷ್ಮೇಣ ಅಕ್ಲಿಷ್ಟ ಕರ್ಮಣ ದ್ರೋಣೇನ ಧಾರ್ತರಾಷ್ಟ್ರೈಶ್ಚ ತೈರ್ವೃತೋ ನಗರಂ ಯಯೌ. ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಮೊದಲಾದವರೆಲ್ಲ ಬಂದಾಗ ಕೃಷ್ಣ ಬಂದ. ದಾರಿಯಲ್ಲಿ ಇಬ್ಬರ ಸಂಗಮ ಆಯಿತು. ಆಮೇಲೆ ನಗರಕ್ಕೆ ಕರ್ಕೊಂಡು ಹೋದರು. ಕೃಷ್ಣ ಸಮ್ಮಾನನಾರ್ಥಂಚ ನಗರಂ ತಮಲಂಕೃತಂ ಬಭೂವ ರಾಜಮಾರ್ಗಶ್ಚ ಬಹುರತ್ನ ಸಮಾಚಿತ. ಕೃಷ್ಣನ ಸನ್ಮಾನಕ್ಕಾಗಿ ಇಡೀ ನಗರವನ್ನು ತೊಳೆದು ಬಳಿದು ಮಾಡಿದ್ದು. ಬಭೂವ ರಾಜಮಾರ್ಗಶ್ಚ ರಾಜಮಾರ್ಗ ಹೆಬ್ಬೀದಿ ಅರಮನೆಯ ದಾರಿ ಬಹಳ ಚೆನ್ನಾಗಿ ಅಲಂಕೃತವಾಗಿತ್ತು. ನ ಚ ಕಶ್ಚಿತ್ ಗೃಹೇ ರಾಜನ್ ತದಾಸೀತ್ ಭರತರ ಸಭಾ
ನ ಸ್ತ್ರೀ ನ ವೃದ್ಧೋ ನ ಶಿಶುಹು ವಾಸುದೇವ ದಿದೃಕ್ಷಯ. ಅವತ್ತು ಕೃಷ್ಣ ಬಂದಾಗ ಹಸ್ತಿನಪುರದಲ್ಲಿ ಯಾರು ಮನೆಯ ಒಳಗಡೆ ಇರಲಿಲ್ಲ. ಅವರು ವೃದ್ಧರಾಗಿರಬಹುದು, ಶಿಶು ಆಗಿರಬಹುದು, ಸ್ತ್ರೀಯರಾಗಿರಬಹುದು, ವಾಸುದೇವ ದಿದೃಕ್ಷಯ ಆಗಿತ್ತು. ರಾಜಮಾರ್ಗೇನ ರಾಸ್ತಸ್ಮಿನ್ ಸಂಭವಂತ್ಯವನಿಂಗತಾ. ಎಲ್ಲರೂ ಬೀದಿಲಿದ್ರು ಕೃಷ್ಣನನ್ನು ನೋಡಬೇಕು ಅಂತ. ತಥಾ ಸಮಭವದ್ರಾಜನ್ ಹೃಷಿಕೇತ ಪ್ರವೇತನೆ ಆವೃತಾನಿ ವರಸ್ತ್ರೀಭಿಃ ಗೃಹಾಣಿ ಸುಮಹಾಂತ್ಯಪಿ ಪ್ರಚಲಂತೀವ ಭಾರೇಣ ತತ್ರ ತತ್ರ ಮಹೀತಳೇ. ಇನ್ನು ಕೆಲವು ಹೆಣ್ಣು ಮಕ್ಕಳೆಲ್ಲ ಮಹಡಿಯ ಮೇಲ್ಗಡೆ ನಿಂತು ನೋಡ್ತಾ ಇದ್ರು. ಕೃಷ್ಣನನ್ನು ನೋಡಿದಾಗ ಅವರ ಸಂಭ್ರಮ ಹೇಳತೀರದು. ಅವರು ಆನಂದದಿಂದ ಓಲಾಡ್ತಾ ಇದ್ರೆ ಮನೆಯೇ ಓಲಾಡಿದಂತೆ ಆಗ್ತಾ ಇತ್ತು. ಪ್ರಚಲಂತೀವ ಭಾರೇಣ ತತ್ರ ತತ್ರ ಮಹೀತಳೆ ತಥಾಚ ಗತಿಮಂತಸ್ತೆ ವಾಸುದೇವಸ್ತ್ಯವಾಜಿನಃ ಸುಮಂದಗತಯೋ ಭೂವನ್ ರಾಜಮಾರ್ಗೇನ ರೈರ್ವೃತೇ. ಜನ ತುಂಬಿದ್ದಲ್ಲಿ ಕೃಷ್ಣನ ರಥ ಫಾಸ್ಟ್ ಆಗಿ ಹೋಗಲಿಕ್ಕೆ ಅದೇನು ಸಲ್ಮಾನ್ ಖಾನನ ಕಾರೆ. ಅದರಿಂದಾಗಿ ವಾಸುದೇವಸ್ಯ ವಾಜಿನಃ ಗತಿಮಂತಃ, ಅಲ್ಲಿ ತನಕ ವೇಗವಾಗಿ ಓಡ್ತಾ ಇದ್ದ ಕೃಷ್ಣನ ಕುದುರೆ, ರಾಜಮಾರ್ಗೇ ನರೈರ್ವೃತೆ, ರಾಜಮಾರ್ಗದಲ್ಲೆಲ್ಲ ಜನರು ತುಂಬಿದ್ದನ್ನು ನೋಡಿ ಸುಮಂದಗತಯಃ ಅಭೂವನ್, ಮೆಲ್ಲಗೆ ನಡೆಯಲು ಶುರು ಮಾಡಿದವು. ಕುದುರೆಗಿರೋ ಬುದ್ಧಿನೂ ಕುಡಿದವ್ರಿಗಿರಲಿಲ್ಲ ಅಂದ್ರೆ ಏನು ಹೇಳೋದು. ಹೋಗಿದ್ದ ಬೇಕಾಷ್ಟು ಸರ್ತಿ ಹೋಗಿದ್ದ, ರಾಜ ಪ್ರತಿನಿಧಿಯಾಗಿ 13 ವರ್ಷ ಹೋಗಿರ್ಲಿಲ್ಲ. ಈ 13 ವರ್ಷ ಹೋಗ್ಯಾರ, ಎಲ್ಲಿ ಹೋಗೋದು? ಪಾಂಡವರಿಲ್ಲದ ಜಾಗಕ್ಕೆ ಕೃಷ್ಣ ಯಾಕೆ ಬರ್ತಾನೆ? ಹೀಗೆ ಅವನು ಹೋದ. ರಾಜಮಾರ್ಗದಲ್ಲೆಲ್ಲ ಜನರು ತುಂಬಿದ್ದರು. ಸಗೃಹಂ ಧೃತರಾಷ್ಟ್ರಸ್ಯ ಪ್ರಾವಿಶಚ್ಛತ್ರುಕರ್ಷಣ ಪಾಂಡುರಂ ಪುಂಡರೀಕಾಕ್ಷ ಪ್ರಾಸಾದೈರುಪಶೋಭಿತಂ. ಕೃಷ್ಣ ಏನು ಮಾಡಿದ? ಧೃತರಾಷ್ಟ್ರನ ಮನೆಯೊಳಗಡೆ ಹೊಕ್ಕ ಅನ್ನುವಲ್ಲಿಯ ತನಕ ಇವತ್ತಿನ ಚಿಂತನೆಯನ್ನು ಮಾಡೋಣ, ಆಮೇಲೆ ಮುಂದೆ ಅದನ್ನು ಮುಂದುವರಿಸೋಣ. ಇವತ್ತು ಸಂಜೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಯಥಾಪ್ರಕಾರ ಇರುತ್ತೆ. ಇಲ್ಲಿಗೆ ಈ ಚಿಂತನವನ್ನು ದೇವರಿಗೆ ಅರ್ಪಿಸೋಣ. ಪೂರ್ಣ ಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್.